ಪ್ರೆಸ್ ಮೀಡಿಯಾಗೆ ನಿನ್ ಬಗ್ಗೆ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಕೆಂಪ, ವಯಸ್ಸು 22, ಹುಟ್ಟೂರು ಗೋಪಿನಾಥ, ನನ್ನ ವೃತ್ತಿ ಹಸುಗಳು ಮೇಯಿಸೋದು. ಯಾಕೆ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಈ ಶಿಕ್ಷೆ ಕೊಟ್ಟಿದ್ದಾರೆ? ನಿನಗೆ ಈ ರೌಡಿಸಂ ಫೀಲ್ಡ್ ಬೇಕಿತ್ತಾ? ನಾನೇ ಈ ಫೀಲ್ಡ್ಗೆ ಬಂದಿಲ್ಲ, ನನ್ನ ಈ ಫೀಲ್ಡ್ ಕರ್ಕೊಂಡ್ಬಂದ್ರು. ಕೊಲೆ, ಸುಲಿಗೆ, ದರೋಡೆ, ದೌರ್ಜನ್ಯ, ಅತ್ಯಾಚಾರ ಇಷ್ಟು ಕೇಸ್ಗಳನ್ನ ನನ್ನ ಮೇಲೆ ಹಾಕಿದ್ದಾರೆ. ಇಷ್ಟು ಬಿಟ್ರೆ ಬೇರೆ ಏನೋ ನನಗೆ ಗೊತ್ತಿಲ್ಲ. ನಿನ್ನ ಜೀವನದಲ್ಲಿ ನೀನು ಮರೆಯೋಕೆ ಆಗ್ತಿರೋಂತ ಘಟನೆ ಯಾವುದು? ನನ್ನ ತಂಗಿ ಸಾವು. ಅವಳು ಯಾಕೆ ಸತ್ಲು? ಆ ಸಾವಿನ ಹಿಂದೆ ಏನ್ ನಡೀತು ಅಂತ ವಿವರವಾಗಿ ಹೇಳ್ತೀಯಾ? ಹಲೋ, ನಿನಗೋಸ್ಕರ ಪ್ರೆಸ್ ಮೀಡಿಯಾದವರೆಲ್ಲ ಕಾಯ್ತಾ ಇದೀವಿ, ಅದೇನು ಅಂತ ಹೇಳಿ ಹೋಗು. ಏನಮ್ಮ, ಏನೋ ಮಾತಾಡಬೇಕು ಅಂತ ಹೇಳಿ ಫೋನ್ ಮಾಡಿದ್ರಲ್ಲ? ನಾನೊಬ್ಬ ರೌಡಿ ಲೈಫ್ ಹಿಸ್ಟ್ರಿ ಬಗ್ಗೆ ಫಿಲ್ಮ್ ಡೈರೆಕ್ಟ್ ಮಾಡಬೇಕು ಅಂತ ಇದ್ದೀನಿ. ಅದನ್ನ ನೀವೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾವ ರೌಡಿ ಬಗ್ಗೆ? ಕೆಂಪ. ಅಯ್ಯಯ್ಯೋ, ಅವನ ಲೈಫ್ ಸ್ಟೋರಿ ತುಂಬಾ ಕಾಂಟ್ರವರ್ಸಿ ಆಗಿದೆ ಅಮ್ಮ. ಅವನು ನಂಬ್ಕೊಂಡು ನಾನು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ಕೆಂಪನ ಲೈಫ್ ಸ್ಟೋರಿ ಬಗ್ಗೆ ಫಿಲ್ಮ್ ಮಾಡೋದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ನಾ ಹೆಲ್ಪ್ ಮಾಡ್ತೀನಿ. ಎಲ್ರು ಯಾಕೆ ಅವನ ಬಗ್ಗೆ ಫಿಲಂ ಮಾಡೋದಕ್ಕೆ ಇಷ್ಟೊಂದು ಭಯ ಪಡ್ತೀರಾ? ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗದೆ ಇರೋದೇ ಒಳ್ಳೇದು, ನನ್ನಂತೂ ಬಿಟ್ಬಿಡಿ. ಯಾಕ್ರಿ, ನಾವು ನೆಮ್ಮದಿ ಆಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಕೆಂಪನ ಬಗ್ಗೆ ಫಿಲಂ ಮಾಡ್ತೀನಿ ಅಂತ ನೀವು ಹೇಳಿದ್ರೆ ನಿಮ್ ಫೋನೇ ಅಟೆಂಡ್ ಮಾಡ್ತಿರ್ಲಿಲ್ಲ ನಾನು. ಹೌದು, ಅವನ ಬಗ್ಗೆ ನಿಮ್ಗೆ ಗೌರವನಾ ಇಲ್ಲ ಭಯನಾ? ಭಯ. ಅಯ್ಯೋ, ಪರ್ಮಿಷನ್ ಪ್ರಾಬ್ಲಮ್, ಕಾಂಟ್ರವರ್ಸಿ. ಹೌದು, ಕಾಂಟ್ರವರ್ಸಿನೇ. ಪರ್ಮಿಷನ್ಗೆ ಏನು ತೊಂದರೆ ಇಲ್ಲ. ಪರ್ಮಿಷನ್ಗೆ ಏನೋ ತೊಂದರೆ ಇಲ್ಲ ಅಂತೀರಿ ನೀವು? ಓ ಸರಿ. ಶಂಕರ, ಗಾಡಿನ ಸ್ವಲ್ಪ ಲೆಫ್ಟ್ ತಗೊಳಪ್ಪ, ಮೇಡಮ್ನ ಮನೆಗೆ ಡ್ರಾಪ್ ಮಾಡಿ ಬರೋಣ. ಎಲ್ಲ ಪ್ರೊಡ್ಯೂಸರ್ಸು ರಿಜೆಕ್ಟ್ ಮಾಡಿದ್ರು, ಆದ್ರೆ ನೀವು ಇದು ಕಾಂಟ್ರವರ್ಸಿ ಆದ್ರೂ ಅವ್ನ ಲೈಫ್ ಹಿಸ್ಟ್ರಿ ಬಗ್ಗೆ ಫಿಲ್ಮ್ ಮಾಡೋದಕ್ಕೆ ಮುಂದೆ ಬಂದ್ರಲ್ಲ, ತುಂಬಾ ಖುಷಿ ಆಗ್ತಿದೆ ಸರ್. ಕಾಂಟ್ರವರ್ಸಿ ಆದ್ರೂನು ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ. ಅವನ ಬಗ್ಗೆ ಕೇಳಿದೀನಿ, ಮಾಡ್ಲೇಬೇಕನ್ನಿಸ್ತು, ಮಾಡ್ತಾ ಇದ್ದೀನಿ. ಈ ಕಥೆನಲ್ಲಿ ಕೆಲ ಒರಿಜಿನಲ್ ಇನ್ಸಿಡೆಂಟ್ಸ್ ಇದೆ. ವೀರಪ್ಪನ್ ಇನ್ಸಿಡೆಂಟ್, ಪೊಲಿಟಿಕಲ್ ಲೀಡರ್ಸ್, ಪ್ರೆಸ್ನವರ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಡಿ. ಅವನೇನೇನು ಮಾಡಿದ್ದಾನೋ ಎಲ್ಲ ಡೀಟೇಲ್ಸ್ ಹಾಗೆ ಇರಲಿ. ಕೂತ್ಕೊಳ್ಳಿ. ಕವಿತಾ ಅವರೇ, ಕೆಂಪ ಅನ್ನೋ ರೌಡಿ ಬಗ್ಗೆ ಫಿಲಂ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ. ಅವನ್ ಸತ್ತು 2 ವರ್ಷ ಆಯ್ತು, ಈಗ ಯಾಕೆ ಅವನ ಬಗ್ಗೆ ಫಿಲಂ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಎಲ್ಲ ಚಿಕ್ಕ ಚಿಕ್ಕ ಹುಡುಗರೇ ಈ ಫೀಲ್ಡ್ ಬರ್ತಾ ಇದಾರೆ, ಹಾಗೆ ಅವನು ಒಬ್ಬ ಸಾಧಾರಣ ಹುಡುಗನೇ. ಎಷ್ಟು ಬೇಗ ಈ ಫೀಲ್ಡ್ ಬಂದ, ಯಾವ ತರ ಅಂಡರ್ ವರ್ಲ್ಡ್ ನಲ್ಲಿ ಈ ಬ್ಯಾಂಗ್ಳೂರನ್ನೇ ರೂಲ್ ಮಾಡ್ದ. ಅವನು ಯಾರನ್ನ ಬೆಳೆಯೋದಕ್ಕೆ ಬಿಡ್ಲಿಲ್ಲ. ಅವನ ಸತ್ತ ಸುದ್ದಿ ಕೇಳಿ ಒಂದೊಂದು ಗಲ್ಲಿನಲ್ಲೂ ಒಬ್ಬೊಬ್ಬ ಕೆಂಪ ಹುಟ್ಕೊಂಡಿದ್ದಾನೆ. ಅಂಥ ಒಬ್ಬ ಡಾನ್ನ ಹಾಡ್ ಹಗ್ಲಲ್ಲೇ ಹೊಡೆದು ಸಾಯಿಸ್ಬಿಟ್ರು. ಎಷ್ಟು ಹೀನಾಯವಾಗಿ ಸತ್ತ. ಪ್ರತಿಯೊಬ್ಬ ರೌಡಿನೂ ಹೀಗೆ ಸಾಯ್ತಾನೆ, ಹೀಗೆ ಸಾಯಿಸ್ತಾರೆ. ಅದಕ್ಕೆ ಇಂಥ ರೌಡಿಸಂ ಫೀಲ್ಡ್ ಯಾಕೆ ಬೇಕು ಅಂತ ಮೆಸೇಜ್ ಕೊಡೋದಕ್ಕೆ ಒಂದು ಸಣ್ಣ ಪ್ರಯತ್ನ ಸರ್ ಮಾಡಿ. ಸಂತೋಷ ಅಂತ ಸಂದೇಶ ಕೊಡೋದಾದ್ರೆ, ಆದ್ರೆ ನೀವೇನ್ ಮಾಡ್ತಿದ್ದೀರಿ ಅಂತ ನಮಗ್ ಗೊತ್ತಾಗ್ಬೇಕಲ್ಲ. ಸ್ವಲ್ಪ ಡೀಟೇಲ್ಸ್ ಕೊಡಿ. ರೈಟಿಂಗ್ ಅಲ್ಲಿ ಕೊಡ್ಲಾ? ಬೇಡ, ಹಾಗೆ ವಿವರಿಸಿದ್ರೆ ಸಾಕು. ಅಂದು ಗೋಪಿನಾಥನ್ನಲ್ಲಿ ನಡೆದ ಸತ್ಯ ಘಟನೆ. ವೀರಪ್ಪನ ಹಿಡಿಯೋದಕ್ಕೆ ಬಂದ ಪೊಲೀಸ್ ಪಡೆ ಮತ್ತು STF ಪಡೆಗಳು ಏನ್ ಮಾಡಿದ್ವು, ಅಮಾಯಕರ ಮೇಲಿನ ದೌರ್ಜನ್ಯ, ದರ್ಪ ಏನು ಅಂತ ನಿಮ್ಗೆ ಗೊತ್ತು. ಅವರ ದೌರ್ಜನ್ಯಕ್ಕೆ ಬಲಿಯಾದಂತ ತಬ್ಬಲಿಗಳ ಜೀವನದಲ್ಲಿ ನಡೆದಂತ ಸತ್ಯ ಘಟನೆ ಇದು. Left, right, left. Left, right, left. Left, right, left. Left, right, left. About left, right, left, right, left, right, left, right, left, right, left. ಹಾನುಮಲೆ ಜೇನುಮಲೆ ಗುಂಜುಮಲೆ ಗುಲುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವ ನಮ್ಮ ಅಪ್ಪಾಜಿ ಮುದ್ದುಮಾದಯ್ಯನ ಪಾದಕ್ಕೆ ಒಂದಸಲ ಹೋಗೇ ಎಂದ್ರಪ್ಪೋ ಹೋಗೇ ಹೋಗೇ. ಅಪ್ಪ ಮಾದಪ್ಪ, ನನ್ನೂರು, ನನ್ನ ತಂಗಿ, ನನ್ನ ಹಸುಗಳು ಚೆನ್ನಾಗಿರ್ಬೇಕು. ಅವ್ರು ಯಾವಾಗಲೂ ನೆಮ್ಮದಿಯಾಗಿ ಸಂತೋಷದಿಂದ ಇರೋ ಹಾಗೆ ಮಾಡಪ್ಪ. ತಾಯೇ ಒತ್ತಾಯ್ತು, ಇಸ್ಕೂಲ್ ಹೋಗವ್ವ. ಸರಿ ಅಣ್ಣ. ನಾನು ನಮ್ಮ ಅಣ್ಣನು ಮಾದಪ್ಪನ ಜಾತ್ರೆಗೆ ಹೋಗಿದ್ದ. ಅಣ್ಣ ಹೋಗ್ಬಿಟ್ ಬರ್ತೀನಿ. ಹೋಗ್ಬಿಟ್ ಬವ ತಾಯ, ಹುಷಾರಾಗಿ ಹೋಗವ ತಾಯ. ಹಾಯ್. ಅಯ್ಯೋ ಅಣ್ಣ, ಹಾಯ್ ಅಲ್ಲ, ಬಾಯ್ ಬಾಯ್. ನೀ ಜಾತ್ರೆಗೆ ಹೋಗಿದ್ಮಲ್ಲ, ಸಖತ್ ಜನ. ನೀವ್ ಯಾಕೆ ಬರ್ಲಿಲ್ಲ? ನಮ್ಮ ಮಟ್ಟಿಲ್ ಯಾರು ಇರ್ಲಿಲ್ಲ, ಅಪ್ಪ ಹೋಗ್ಬೇಡ ಅಂತ, ಅದಕ್ಕೆ ಬರ್ಲಿಲ್ಲ. ಕೆಂಪರಾಜು, ವೆರಿ ಗುಡ್, ಚೆನ್ನಾಗಿ ಮಾಡಿದ್ಯಾ. ಜಯ, ಏನೆಲ್ಲ ಖಾಲಿ ಹಾಳೆ, ಹೋಮ್ವರ್ಕ್ ಯಾಕೆ ಮಾಡಿಲ್ಲ? ಹಾ, ನಾನು ನಮ್ಮ ಅಣ್ಣನೂ ಮಾದಪ್ಪನ ಜಾತ್ರೆಗೆ ಹೊಟ್ಟೋಗಿದ್ದೋ ಟೀಚರ್. ಜಾತ್ರೆಗೆ ಹೋದ್ರೆ ಹೋಮ್ವರ್ಕ್ ಮಾಡಬಾರ್ದಾ? ನಿಂಗಕ್ಕ ಹಾಲು 19 ರೂಪಾಯಿ, ಹುಣಸೆ ಹಣ್ಣು 13 ರೂಪಾಯಿ, ಅಣ್ಣನಿಗೆ ಬೀಡಿ ಕಡ್ಡಿ ಪೊಟ್ನ 6 ರೂಪಾಯಿ, ಹಾಲು ಮೊಸರು 6 ರೂಪಾಯಿ, ಒಟ್ಟು 50 ರೂಪಾಯಿ. ನಾಳೆ ಬರ್ಕೋಬತ್ತೀನಿ ಟೀಚರ್. ತೆಗಿ ತೆಗಿ, ಕೈ ತೆಗಿ ತೆಗಿ, ಕೈ ಅಣ್ಣ ತಗೊಂಡೋಗ್. ಆಹಾ, ಮುಖ ನೋಡು, ಜಾತ್ರೆಗೆ ಹೋಗಿದ್ಲಂತೆ. ಜಾತ್ರೆಗೆ ಮಕ್ಕಳ, ನಿಮ್ ಬುಕ್ ತಗೊಳ್ಳಿ, ನಾಳೆ ಬಂದು ನೋಡ್ತೀನಿ. ನಗ್ತೀಯಾ? ನಮ್ಮ ಅಣ್ಣಂಗೆ ಹೇಳ್ತೀನಿ ಬಾ. ಜಗಬಿಡಿ ಜಗಬಿಡಿ. ಜಯ ಜಯ, ಏನಾಯ್ತಮ್ಮ? ಹೊಟ್ಟೆ ನೋವು. ಎದ್ದೇಳಮ್ಮ, ಎದ್ದೇಳು. ಹೊಟ್ಟೆ ನೋವ್ತಾ ಇದೀಯಾ? ಮಗಳ, ಎಲ್ಲ ಹೊರಗಡೆ ಹೋಗಿ. ನೈಕ್ಲು ಮಕ್ಕ ಮುಚ್ಕೊಂಡು ಅಂಟಿ ಕರ್ಕೊಂಡು ಹೋದ್ರು ನೋಡೋಗ. ಮುಸ್ಕಿ ಸಾರಿ ಇಲ್ವಾ? ಟೀಚರ್, ತಾಯಿಗೆ ಏನಾಗದ? ಏನೂ ಆಗಿಲ್ಲಪ್ಪ, ಅವಳು ದೊಡ್ಡೋಳಾಗಳೆ. ದೊಡ್ಡೋಳಾಗೋಳ? ಯಾಕೆ? ಅಯ್ಯೋ, ನಿಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ಈ ಚೀಟಿಲ್ ಬರ್ದಿರೋ ಸಾಮಾನ ತಂದ್ಕೊಡು. ಟೀಚರ್, ತಾಯಿಗೇನಾಗಿಲ್ಲ ತಾನೆ? ಏನು ಆಗಿಲ್ಲ. ಅಣ್ಣ ಹೊಟ್ಟೆ ಶೋಯ್ತಿದೆ ಬಾ ಅಣ್ಣ. ಏಯ್ ಆಗೋಯ್ತವ ಬಂದಿ 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 ಗಂಜಿ ಅಣ್ಣ ಸುಟ್ಟು ಬಿಡ್ತಾ ಇಳ್ಳಾಗ ತಾಯಿ ಏನಾಗಿಲ್ಲ ನೋಡು ಏನಾಗಿಲ್ಲ. ಮರ್ತ್ ಬಿಟ್ಟಿಗವಾ ಇನ್ನೊಂದ್ಸರಿ ಚೆನ್ನಾಗಿ ಮಾಡ್ಕೊಡ್ತೀನಿ ಕುಡ್ಕೋ. ಅಯ್ಯ ಒಂದೆರಡು ಸಾರಿ ಸ್ಕೂಲ್ಗೆ ಹೋಗ್ಬೇಡ, ಇದು ರಜೆ ಚೀಟಿ ಕೊಡು, ನಾನು ತಗೊಂಡ ಮ್ಯಾಚ್ ಕೊಟ್ಟು ಬರ್ತೀನಿ. ನಾ ರಜೆ ತಗೊಳಲ್ಲ, ದೊಡ್ಡ ಪರೀಕ್ಷೆ ಹತ್ರ ಬರ್ತೈತೆ, ಸ್ಕೂಲ್ ಹೋಗಿಲ್ಲ ಅಂದೆ ಫೇಲ್ ಮಾಡ್ಬಿಡ್ತಾರೆ. ಸರಿ ಹೋಗಿ ಕುಡ್ಕವ. ನಡ ನಡ. ಅಯ್ಯೋ ಸ್ಕೂಲ್ ಬಿಡೋಕ್ಕೂ ಇದು ಹಾಕೊಂಡು ಹೋಯ್ತಾರ, ದನ ಮೇಯ್ಸಕ್ ತಾನೆ ಹಾಕೊಳ್ಳೋದು. ಕೂತ್ಕೊಂಡ್ಯಾ ರೈಟ್. ಕಂಬಾ ನಿನ್ ತಂಗಿ ಡ್ರೆಸ್ ಚೇಂಜ್ ಮಾಡ್ಬಿಡಿದ್ಯಾ? ಸಾರು ನನ್ ತಂಗಿ ದೊಡ್ಡೋಳಾಗೋಳೆ. ಹುಷಾರಲ್ಲೋ ಬಾಮೈದ, ತಂಗಿ ದೊಡ್ಡೋಳಾಗೋಳೆ ಅಂತ ಎಷ್ಟು ಖುಷಿಯಿಂದ ಹೇಳ್ತಾನ ನೋಡು. ಅಣ್ಣ ಹಂಗೆಲ್ಲ ಹೇಳ್ಬಾರ್ದು ಗೊತ್ತಾ. ಹೌದಾ, ತಪ್ಪಾಯ್ತು ಕಣವ, ಇನ್ನೊಂದ್ಸತಿ ಯಾರು ಹೇಳೋದಿಲ್ಲ. ತಾಯೇ ಸ್ಕೂಲ್ ಬಿಟ್ಮ್ಯಾಕೆ ನೀನೊಬ್ಳೆ ನಡ್ಕೊಂಬರ್ಬೇಡ, ನಿಂಗೆ ಹುಷಾರಿಲ್ಲ, ಹಸುಗಳನ್ನ ಕಟ್ಟಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ನಾನಿನ್ನ ಬಂದು ಕರ್ಕೊಂಡೋಗ್ತೀನಿ. ಆಯ್ ನಿಂಗ ಕೊಯ್ ಸೌದೆ ಹಾಸ್ಕೊತಿಯಾ? ನಾಳ್ಗ ಹಾಕ್ಬಿಡಪ್ಪ. ಸರಿ ಅಕ್ಕ. ತಾಯೇ ತಾಯೇ ಕುಡಿಯಾಕೋಸಿ ನೀರ್ ಕೊಡವ್ವ. ತಾಯ ನೀರಾಗ್ತದೆ ಎಲ್ಲೋ ದೈವ. ಅಕ್ಕ ನಮ್ ತಾಯಿ ನೋಡಿದ್ಯಾ? ನಿನ್ ತಾಯಿ ಕಮಲಿ ಜೊತೆ ಸೌದಿಗೆ ಹೋಗಿದ್ದ, ಅವಳನ್ನೇ ಹೋಗಿ ಕೇಳಿ ನೋಡಪ್ಪ. ಅಕ್ಕ ತಾಯಿ ನಿನ್ ಜೊತೆ ಸೌದೆಗೆ ಬಂದಿಲ್ಲಂತೆ, ಒಬ್ಬಳನ್ನೇ ಬಿಟ್ಟು ಬಂದ್ಬಿಟ್ಯಾ? ಅಕ್ಕ ಅಕ್ಕ ಯಾಕೆ ಸಬ್ಗಿದ್ಯಾ? ಕಂದ ಕೆಂಪ ಕಿಲ್ಲ ಕೆಂಪ ಮನಸ್ ಗಟ್ಟಿ ಮಾಡ್ಕೊಳಪ್ಪ. ಏಯ್ ಬರೋ ಇಲ್ಲಿ. ಏನು ಅಲ್ಲಿ ನೋಡು. ಏನೋ ಬೆನ್ ತೋರ್ತ ಕೂತ್ಕೊಂಡ್ ಬಿಟ್ಟಿದ್ಯಾ? ಅಲ್ಲಿ ನೋಡು. ಓ ನಾನ್ ನೋಡ್ಲೇ ಇಲ್ಲ. ಜಯ ಮನ್ಗೋಗಂಬ. ಸೌದೆ ಸಾಕಾಗ್ಲಿಲ್ಲ, ಇನ್ನೂ ಬೇಕಕ್ಕ. ನಾಳೆ ಬರಂಬ. ನಾಳೆಗ ಇಸ್ಕೂಲ್ ಇದೆ ಅಕ್ಕ. ಇವತ್ತು ಬೇಡ ಬಾ. ಪಾಪ ಹುಡುಗಿ ಸೌದೆಗಂತ ಬಂದಿದ್ರೆ ನೀನ್ಯಾಕೆ ಬರಿಗಳ ಮನೆ ಕರ್ಕೊಂಡು ಹೋಗ್ತಾ ಇದೀಯಾ? ಬಾ ನಿನ್ ಸೌದೆ ತಗೊಂಡೋಗು. ಮಗ ಸಾಹೇಬ್ರೆ, ಬುಟ್ಬುಡಿ ಸಾಹೇಬ್ರೆ, ಅವಳಿನ್ನ ಚಿಕ್ಕ ಹುಡುಗಿ, ತಡ್ಕೊಳಕಿಲ್ಲ ಸಾಹೇಬ್ರೆ. ಬೇಕಾದ್ರೆ ನನ್ನ ಏನಾದ್ರೂ ಮಾಡ್ಕೊಳ್ಳಿ ಸಾಹೇಬ್ರೆ. ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ಲ ಅಂತೀಯಲ್ಲ ನೀನು ಸಾಹೇಬ್ರೆ. ಡೈಲಿ ನಿನ್ನೇನಾ ನಿನ್ ಕಾಲಿಡ್ತೀನಿ ಸಾಹೇಬ್ರೆ. ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ನನ್ನ ಮಾತೆ ಕೇಳಲ್ಲ ಅಂತೀಯಲ್ಲ ನೀನು. ಬೇಡ ಸರ್, ಹೊಡಿಬೇಡಿ ಸರ್. ಆಯ್ತು, ಓಕೆ, ನಿನ್ನ ಮಾತಿ ಬೆಲೆ ಕೊಡ್ತೀನಿ. ನೀನ್ ನನ್ನ ಮಾತು ಕೇಳ್ತೀಯಾ? ಹಾಗಾದ್ರೆ ಬಾ, ಸೌದೆ ತಗೊಂಡು. ಏಯ್, ಹಿಂದೆ ಬಂದ್ರೆ ಜಾಡ್ಸ್ ಹೊಡ್ಬಿಡ್ತೀನಿ. ಸೌದ ತಕ ಹೋಗು ಅಂತ ನಾವ್ ಒಳ್ಳೆ ತಾನೇ ಹೇಳ್ತವ್ರೆ. ಬಂದ್ರು, ಹುಡುಗಿ ಸತ್ತೋಗ್ಬಿಟ್ಟಿದ್ದಾಳೆ. ಏನ್ರ ಮಾಡೋದು? ಎತ್ಕೊಂಬನ್ನಿ. ಇಲ್ಲಂದ್ರೆ ಅವಳ ಸತ್ಮೇಲೆ ಊತಾಕ್ತಿದೀವಿ, ನಿನ್ನ ದಿವಸದ ಊತಾಕ್ಬಿಡ್ತೀನಿ. ಹುಷಾರ್. Mátalo. ¡Ay, ay, ay! ಜಯಾ ತಾಯೇ ಎದ್ದೋಳು ಮೇಲೆ ಜಯಾ ತಾಯೇ ಜಯಾ ಅಣ್ಣ ಬಂದಿದ್ದೀನಿ ನೋಡು ಜಯಾ ನೋಡವ ತಾಯಿ ಅಯ್ಯೋ ಜಯಾ 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 ಮಾತಾಡೋ ತಾಯೇ ಎದ್ದೋಳು ತಾಯೇ ಅಯ್ಯೋ ಜಯಾ ಮಾತಾಡುವ ತಾಯೇ ಜಯಾ ಅಣ್ಣ ತಾಯಿ ಅಣ್ಣ ತಾಯಿ ಅಣ್ಣ ಅಯ್ಯೋ ಕೆಂಪ ಎತ್ತು ನಾವು ಎಷ್ಟು ದಿನ ಅಂತ ಎದ್ದುಕೊಂಡಿರೋದಪ್ಪ ಬನ್ನಿ ಕೇಳವ ಬನ್ನಿ ಲೋ ಅಲ್ಲಿ ನೋಡೋ ಅಯ್ಯೋಯ್ಯೋ ಬುದ್ಧಿ ಇದೇನ್ರಿ ಅಲ್ಲ ನಿಮ್ಗೆ ಒಂದ್ಸಾರಿ ಊತಾಗಿದೆ ಏನೋ ಮತ್ತೆ ತೆಗೆದು ಪಾಪ ಹುಡಿನ ನರ್ಕ ಕಸ್ಬಿಡ್ರಿ ಅಲ್ಲ ನೀವು ನೀವೆಲ್ಲ ಮನುಷ್ಯರ ನಿಮ್ಗೆ ಸ್ವಲ್ಪ ಮನುಷ್ಯತ್ವ ಇಲ್ವಾ ಚೇಚೆ ಚೇಚೆ ನಮಗ್ ಮನಸತ್ವ ಇಲ್ಲ ನಿಮಗಿದೆಯಲ್ಲ ಅಷ್ಟ್ ಸಾಕು ಸಾಹೇಬ್ರೆ ಇದು ನ್ಯಾಯನ ಎಷ್ಟು ದಿವಸ ಅಂತ ಸಹಿಸ್ಕೊಳ್ಳೋದು ನಾವಿನ್ ಸಹಿಸ್ಕೊಳ್ಳಕ್ಕಾಗಲ್ಲ ಮೇಲಧಿಕಾರಿಗಳಿಗೆ ದೂರ್ ಕೊಡ್ತೀವಿ ಅಯ್ಯೋ ಪಾಪ ಇಷ್ಟು ಸಣ್ಣ ಹುಡುಗಿನ ಅತ್ಯಾಚಾರ ಮಾಡಿದ್ದಲ್ದೆ ಆ ಹುಡುಗಿನ ಕೊಲೆ ಮಾಡಿ ಹೂತಾಕಿದ್ಯಲ್ಲ ಈ ವಯಸ್ಸಿಗಿಂತ ಕೆಲಸ ಮಾಡಿದ್ಯಲ್ಲ ನೀನು ಹಾಗಂತ ನನ್ನ ಮಗನೇ ನಿನ್ನ ಮೇಲೆ ಕೇಸ್ ಫೈಲ್ ಮಾಡಿ ಸಾಯೋ ತನಕ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ ಹುಷಾರ್ ಎಲ್ರಿಗೂ ಹೇಳ್ತೀನಿ ಕೇಳಿ ಯಾವ ನಾನಾ ದೊಡ್ಡ ಆಫೀಸರ್ ಗಿಡ್ಡ ಆಫೀಸರ್ ಅಂತ ಹೋದ್ರೆ ನಿಮ್ಮ ಮನೆಗಳನ್ನ ಸುಟ್ಟು ಭಸ್ಮ ಮಾಡ್ಬಿಡ್ತೀನಿ ಹುಷಾರ್ ಹೂವನ್ನು ಕಡಿಕರ್ ಪಳ ತಕೊಂಡು ಪಾಪ ಪೂಜೆ ಮಾಡು ಪೂಜೆ ಮಾಡಿ ಸುಟ್ಟಾಕು ಹೋಗಮ್ಮ ಹೋಗು ಏಯ್ ಹೋಗ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಣ್ಣ ನನ್ ಕೈಯಲ್ಲಿ ಆಗೋದಿಲ್ಲ ಅಣ್ಣ ಹಂಗೆಲ್ಲ ಹೇಳ್ಬೋದಪ್ಪ ಮುನ್ಸ್ಕೊಟ್ಟಿ ಮಾಡ್ಕೊಂಡು ಕೊಳ್ಳಿ ಇಟ್ಬಿಡಪ್ಪ ತಾಯೇ. அண்ணா 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 ஜெயா. ಮಲಗಿರುವವರನ್ನು ಕೈ ಎತ್ತಿ ಮುಗಿಯುವವರನ್ನು ಹೊಡೆಯಬಾರದು. ಗೋಪಿನಾಥಂನಲ್ಲಿ ಕೆಂಪ ಎಂಬಾತ 3 ಜನ ಎಸ್ಟಿಎಫ್ನವರನ್ನು ಬರ್ಬರವಾಗಿ ಹತ್ಯೆಗೈದು ಅವರ ತಲೆ ಬುರುಡೆಗಳನ್ನು ಬಿಸಿ ನೀರಿನಲ್ಲಿ ಹಾಕಿದ್ದಲ್ಲದೆ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕಿ ಬೇಯಿಸಿಟ್ಟು ವೀರಪ್ಪನ ಹಾಗೆ ಕಾಡಿಗೆ ಹೋಗಿ ಸೇರಿಕೊಂಡಿದ್ದಾನೆ. ತಲೆ ಬುರುಡನ ಉಪ್ಪು ಖಾರ ಹಾಕಿ ಬೇಯಿಸಿಟ್ಟಿದ್ದಾನ ಅಂದ್ರೆ ಅವನೇನು ಮನುಷ್ಯನ ದೆವ್ವನಪ್ಪ? ಅವೆರಡೂ ಅಲ್ಲ ದ್ಯಾವ್ರು. ಯಾಕೆ ಅಂದ್ರೆ ತಪ್ಪು ಮಾಡಿದ್ರೆ ಹಿಡಿದು ಶಿಕ್ಷೆ ಕೊಡೋ ಎಸ್ಟಿಎಫ್ನವ್ರನ್ನೇ ಕೊಲೆ ಮಾಡಿದಾನೆ ಅಂದ್ರೆ ಅದಕ್ಕೆ ದೊಡ್ಡ ಕಾರಣನೇ ಇರುತ್ತೆ. ಆ ಪುಣಾತ್ಮ ಕಾಡ್ಗೂ ಸೇರ್ಕೊಳ್ಳೋ ಬದಲು ಈ ಬೆಂಗಳೂರಿಗೆ ಯಾರು ಬರಬಾರ್ದಾಗಿತ್ತ? ಹಲೋ, ನಾನ್ ಗರ್ತಿ. ಎಲ್ಲಿದ್ದೀರಾ? ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ. करती राणी बाबा ಹೇಗೆ ನಡೀತಿದೆ ನಿನ್ನ ದಂಧೆ? ಅಯ್ಯೋ ಇದಕ್ಕೆ ಏನು ಕಮ್ಮಿ ಇಲ್ಲ. ಮಳೆ ಆದ್ರೇನು ಹೋದ್ರೇನು, ಜನ ಬದುಕಿದ್ರೇನು ಸತ್ರೇನು, ಆ ಭಗವಂತ ಹೆಣ್ಣನ್ನ ಸೃಷ್ಟಿ ಮಾಡಿದಾಗ್ಲಿಂದ ಇವತ್ತಿನವರೆಗೂ ಯಾವ ಪ್ರಾಬ್ಲಮೂ ಇಲ್ಲ ನೋಡು. ಆ ಬ್ಯಾಕ್ 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 ಹಿಂದೆ ಹಿಂದೆ. ಹಾ ಇವಳು ಓಕೆ. ಕಮ್ಮಿ ಇದೆ, ಗಲ್ಲವು ಜಗ್ಗಿದೆ, ಹೆಣ್ಣೆದೆ ಹಿಗ್ಗಿದೆ, ಎಲ್ಲಿಗೆ ಹೋಗಿದ್ದೆಯೇ? யாரு? ಹೇಗಿತ್ತೆ ಟ್ರಿಪ್ಪು? ಯಾಕೆ ಕೇಳಿಸ್ತಾ ಇಲ್ವಾ? ನೀನ್ ಯಾಕೆ ಸ್ಕೂಲ್ ಹತ್ರ ಬಂದೆ? ಹಾಸ್ಟೆಲ್ಗೆ ಹೋಗೋದಕ್ಕೆ ನನಗೆ ಗೊತ್ತಿಲ್ವಾ? ಅವಮಾನ ಆಯ್ತಾ? ಏನ್ ಮಾಡೋದು, ಯಾವನೋ ಪಾಪಿ ಮಾಡೋ ತಪ್ಪಿಗೆ ನೀನ್ ನನ್ನ ಹೋಟೆಲ್ ಹುಟ್ಟಿದೆ. ಆ ಪಾಪಕ್ಕಾದ್ರೂ ನೀನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಪಾಪ ಮಾಡಿದ್ದು ನೀನಲ್ಲ, ನಾನು. ಅದೃಷ್ಟ ಮಾಡಿದ್ದೇನು. ಎಂತೆಂತ ಡಾನ್ಗಳು ನನ್ನ ಜೊತೆ ಇದ್ರು, ಅವ್ರ ನೆರಳು ಕೂಡ ನಿನ್ ಮೇಲೆ ಬೀಳಲಿಲ್ಲ. ಹಾಗೆ ಬೆಳೆಸಿದೀನಿ, ಸಂತೋಷ ಪಡು. ಸಂತೋಷ ಪಡ್ಬೇಕಾದ್ದೆ. ಸ್ಕೂಲಲ್ಲಿ ನಮ್ಮಪ್ಪ ಬಿಸ್ನೆಸ್ ಮ್ಯಾನ್, ಅಫಿಷಿಯಲ್, ಕೂಲಿ, ವ್ಯವಸಾಯ ಎಂತೆಲ್ಲ ಬರ್ಸ್ತಾರೆ. ಆದ್ರೆ ನಾನು, ನಮ್ಮಪ್ಪ ಯಾರು ಅಂತ ಕೇಳಿದ್ರೆ 5 ಜನರು ತೋರಿಸ್ತೀಯ. ಗರ್ತಿ ಅಂತ ಹೆಸರಿಟ್ಕೊಂಡು ನೀನ್ ಮಾಡ್ತಾ ಇದೆಯಲ್ಲ ಘನಂದಾರಿ ಕೆಲ್ಸ, ಅದನ್ನ ಬರ್ಸ್ಲಾ ನಾನು? ಹೇಯ್, ನಮ್ಮ ಕಸ್ಬನ್ನ ಅಷ್ಟು ಕೇವಲ ಅನ್ಕೋಬೇಡ ಕಣೆ. ನಮ್ಮಂಥವ್ರು ಇರೋದ್ರಿಂದ ಪೊಲಿಟಿಷಿಯನ್ಸ್, ಡಾಕ್ಟರು, ಪೊಲೀಸು, ಕಾಲೇಜ್ ಹುಡುಗರು ಎಲ್ಲಾರ ದಾಹ ಕಮ್ಮಿ ಆಗಿದ್ರಿಂದಾನೆ ಎಲ್ಲ ಹೆಣ್ಮಕ್ಳು ನೆಮ್ಮದಿಯಾಗಿ ಬದುಕ್ತಾ ಇರೋದು. ಇಲ್ಲ ಅಂದಿದ್ರೆ ಈ ಬೆಂಗಳೂರಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಹೆರಿಗೆ ಆಸ್ಪತ್ರೆ ಆಗ್ತಿದ್ವು, ಗೊತ್ತಾಯ್ತಾ? ನಾಚಿಕೆ ಆಗಲ್ಲ ಮಗಳು ಮುಂದೆ ಇಂಥ ಮಾತಾಡೋದಕ್ಕೆ? ನಿಲ್ಸಿ ಗಾಡಿನ, ನಿಲ್ಲಿಸ್ತೀಯೋ ಇಳಿಲೋ? ಏಯ್ ನಿಲ್ಸು ನಿಲ್ಸು. ಅಕ್ಕ, ಬಿಂದುಗೂ ನಿನ್ಗೂ ಹೋಲ್ಕೆನೆ ಇಲ್ವಲ್ಲ, ಅವಳವ್ರ ಅಪ್ಪನ್ ತರನಾ? ಅಪ್ಪನಾ? ಯಾರ ಅವಳಪ್ಪ? ನಿನ್ಗೆ ಗೊತ್ತಿಲ್ವಾ? ಅದು ಸಾರಿ ಬಿಡು, ಎಲ್ಲಾರು ಹೊಲ ಬಳ್ಸಂಗ್ ಬಳ್ಸಿದ್ರೆ ನಿನಗ್ ತಾನೇ ಯಾರ್ ಗ್ಯಾಪ್ನ ಇರ್ತಾರೆ? ಬನ್ನಿ ಲಾಯ ಸಾಹೇಬ್ರೆ. ನಮಸ್ಕಾರ ಇನ್ಸ್ಪೆಕ್ಟ್ರೆ, ತಗೊಳ್ಳಿ ಬೇರೆ ಆರ್ಡ್ರು, ನಮ್ಮ ಹುಡುಗರು ರಿಲೀಸ್ ಮಾಡಿ. ಸರ್ ಒಂದ್ 10 ನಿಮಿಷ ಇರಿ, ಸಾಹೇಬ್ರು ರೌಂಡ್ಸ್ ಹೋಗಿದ್ದಾರೆ, ಬರ್ತಾರೆ. ಏ ಸಾಹೇಬ್ರೆ ಟೀ ಹೇಳೋ. ಏ ಲಾಯರು, ಎಷ್ಟ್ ದಿನ ಅಂತ ಒಳಗಿರೋದು? ಬೇಲ್ ತತ್ತೀನಿ ಅಂತ ಅವತ್ತೋದನು, ಇವತ್ ಬಂದಿದೀಯಾ? ಮಾಡಿರೋದು ರೇಪು, ನಾನ್ ಬೇಲಬಾಲ್ ಕೇಸು. ಏನೋ ಕೇಸ್ ಉಲ್ಟಾ ಮಾಡಿ JK ಕಡೆಯವರು ಅಂತ ಬಿಡಿಸಿದ್ರೆ ನನ್ ಮೇಲೆ ರೋಪ್ ಆಗ್ತಾರ ನಾನ್ ಮಕ್ಕಳ. ರೀ ಪೊಲೀಸ್ನವ್ರೆ, ಇವ್ರನ್ನ ಯಾಕ್ರಿ ಬಟ್ಟೆ ಬಿಚ್ಚಿ ಕುಡಿಸಿದ್ರ? ಏನ್ ಪೊಲೀಸ್ ಟ್ರೈನಿಂಗ್ ಕೊಡ್ತಾ ಇದ್ರಾ? ಸರ್, ಸ್ಲಮ್ ಅಲ್ಲಿ ಗಾಂಜಾ ಗಿಂಜಾ ಹೊಡ್ಕೊಂಡು ಗಲಾಟೆ ಮಾಡ್ಕೊಂಡು ಟಾಕೀಸ್ ಮುಂದೆ ಬ್ಲಾಕ್ ಮಾರ್ತಾ ಇದ್ರು, ಅದಕ್ಕೆ ಒದ್ದು ಎಳ್ಕೊಂಬಂದ್ ಕೂರ್ಸಿದೀವಿ. ಏ ಬಿರಿಯಾನಿ ತರ್ಸ್ ಗುರು, ಎಷ್ಟೊತ್ತಂತ ಕುತ್ಕೊಳ್ಳೋದು? ಹೊಟ್ಟೆ ಎಸ್ತಾ ಇದೆ, ಟೈಮ್ ಎಷ್ಟೊತ್ತಾಯ್ತು? ಏನ್ ಅದು ಗಲಾಟೆ? ಸರ್, ಚಿಕನ್ನು ಮಟನ್ ಬಿರಿಯಾನಿ ಬೇಕು ಅಂತ ಕೇಳ್ತಿದ್ದಾರೆ ಸರ್. ಬಿರಿಯಾನಿನ? ಈಗಾಗಲೇ 7 ಜನಕ್ಕೆ ₹700 ಬಿಲ್ ಆಗ್ತಿದೆ, ಬಿರಿಯಾನಿ ಬೇಕಾ? ಎಷ್ಟಿದಪ್ಪ, ಎಲ್ಲರ ಹೆಸರು ಬರ್ಕೊಂಡು ಕಳ್ಸಾಚೆ. ಏಯ್ ಹೇಳ್ರ ಮೇಲೆ ಲೈನ್ ಲೈನ್ ಆಗಿ ಬನ್ನಿ. ಏನ್ ನಿನ್ನ ಹೆಸರು? ಬಸವ. ಊರು? ಯಶವಂತಪುರ್. ಸರಿ ಹೋಗ. ನಿನ್ನ ಹೆಸರು? ಮಾದ. ಯಾವ್ರು? 9th ಬ್ಲಾಕ್. ಸರಿ ಹೋಗ. ಏನ್ ಹೆಸರು? ಕೆಂಪ. ಯಾವೂರು? ಗೋಪಿನಾಥ. ಗೋಪಿನಾಥಂನಲ್ಲಿ ಕೆಂಪ ಎಂಬಾತ 3 ಜನರಿಗೆ ಸೂರ್ಯಪ್ಪನವರನ್ನು ಬರ್ಬರವಾಗಿ ಬಂದಿದೀಯಾ? ಊರ್ ಹಾಕ್ಬಿಟ್ಟು ಬಂದೆ. ನನಗ್ ಗೊತ್ತು ನೀನ್ ಯಾಕೆ ಊರ್ ಬಿಟ್ಟು ಬಂದಿದೀಯ ಅಂತ. ಹೇಳ. ಇದೀಗ ವಾರ್ತೆಗಳ ವಿವರ ಮಾರ್ಚ್ 25ರಂದು ಲೋಕಸಭಾ ಚುನಾವಣೆ ನಡೆಯಲಿದ್ದು ಎಲ್ಲೆಲ್ಲೂ ಬಿಗಿ ಬಂದೋಬಸ್ತ್ ನಿಯೋಜಿಸಬೇಕೆಂದು ಚುನಾವಣಾ ಆಯೋಗ ಪ್ರಕಟಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ನಡೆಯಲಿರುವ ಚುನಾವಣೆಯು 3 ಹಂತದಲ್ಲಿ ನಡೆಯಲಿದೆ ಎಂದು ಆಯೋಗವು ತಿಳಿಸಿದೆ. ಈ ವರ್ಷವೂ ಕೇಂದ್ರದಲ್ಲಿ ಅಧಿಕಾರದಲ್ಲಿ ನಿಲ್ಲಬೇಕಾದರೆ ದಕ್ಷಿಣ ಭಾರತದ ಆಂಧ್ರ, ತಮಿಳುನಾಡು, ಕೇರಳ, ಕರ್ನಾಟಕದ ಎಂಪಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಎಲ್ಲರ ಕಣ್ಣು ಈಗ ಹೆಚ್ಚಾಗಿ ಕರ್ನಾಟಕದ ಮೇಲಿದೆ. ಅಣ್ಣ, ಡಾಕ್ಟರ್ ಸಾಹೇಬ್ರಿಂದ ಫೋನು. रेड्डी, मैं ठाकरे बात कर रहा हूँ. टीवी में न्यूज देखा क्या? इस बार साउथ इंडिया चुनाव में हमारा आदमी जीतना है. आपको कितना पेटी होना अभी ले लो. इस बार चुनाव में हमारा आदमी जीतना है, समझे? काम तो हो जाएगा. दैट्स नॉट ए प्रॉब्लम. हमारा सब आदमी अंदर है, उनको बाहर निकालना है. बहुत लफड़ा है, जरा पैसा ज्यादा लगेगा. रेड्डी, ದುಡ್ಡಿನ ಬಗ್ಗೆ ಆಲೋಚನೆ ಮಾಡಬೇಡ. ಎಷ್ಟು ದುಡ್ಡು ಬೇಕಾದರೂ ನಾನು ಕೊಡ್ತೀನಿ, ನನ್ನ ಕೆಲಸ ಆಗಬೇಕು. 25 crores? 50? 75? ಬಸ್ ಬಸ್. ಸೌತ್ ಇಂಡಿಯಾದಲ್ಲಿ ಗೆಲ್ಲೋದು ನನಗೇನು ದೊಡ್ಡ ವಿಷಯ ಅಲ್ಲ, ಆದರೆ ಕರ್ನಾಟಕದಲ್ಲಿ ಮಾತ್ರ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಕರ್ನಾಟಕದ ಪಾಲಿಟಿಕ್ಸ್ ಬಹುತ್ ಖತರ್ನಾಕ್ ಹೈ. ಅದಕ್ಕೆ ನೀನು ಮೊದಲು ಕರ್ನಾಟಕಕ್ಕೆ ಹೋಗಿ ಅಲ್ಲಿನ ಅಲ್ರವರ್ಸ್ನ ಮೀಟ್ ಮಾಡು. ನೀನು ಬೆಂಗಳೂರು ರೀಚ್ ಆದ್ಮೇಲೆ ಕ್ಷಣ ಕ್ಷಣಕ್ಕೂ ಅಲ್ಲಿ ಏನೇನು ನಡೀತದೆ ನನಗೆ ಮೆಸೇಜ್ ಬರ್ತಾ ಇರಬೇಕು. ಓಕೆ. ನಮಸ್ತೆ ಭಯ್ಯ, ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂದ್ರಲ್ಲ, ಏನು ವಿಷಯ? ಮಾಮೂಲಿ ಅಂಡರ್ವರ್ಲ್ಡ್ ಪ್ರಾಬ್ಲಮ್. ಠಾಕ್ರೆ ಸಾಬ್ ಫೋನ್ ಮಾಡಿದ್ರು. MP ಎಲೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಈ ಸಾರಿನೂ ಸೌತ್ ಇಂಡಿಯಾದಲ್ಲೆಲ್ಲ ಅವ್ರ ಕಡೆ MP ಅವರೇ ಗೆಲ್ಲಬೇಕಂತೆ. ಅದಕ್ಕೆ ಈ ಕೆಲಸನ ಅವ್ರಿಗೆ ನನಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನಿಮಗಲ್ದೆ ಬೇರೆ ಯಾರಿಗೆ ಹ್ಯಾಂಡ್ ಓವರ್ ಮಾಡೋದು? ನೀವು ತಾನೇ ಸೌತ್ ಇಂಡಿಯಾ ಗ್ಯಾಂಗ್ಸ್ಟರ್. ಯಾ, ಅದಕ್ಕೆ ಕರ್ನಾಟಕದ ಅಷ್ಟು MP ಕ್ಯಾಂಡಿಡೇಟ್ಗಳು ನಮ್ಮ ಕಡೆಯವರೇ ಗೆಲ್ಬೇಕು. ಎಲ್ಲ ಏರಿಯಾ ಹುಡುಗರನ್ನು ಕರೆಸಿ ಓಕೆ. ನಮ್ಮ ಸ್ಟೇಟ್ ಬಗ್ಗೆ ಯೋಚನೆ ಮಾಡಬೇಡಿ. ನೀವೇನಿದ್ರು ಆಂಧ್ರ, ಕೇರಳ, ತಮಿಳುನಾಡು ಬಗ್ಗೆ ಗಮನ ಕೊಡಿ. ಅವೆಲ್ಲ ನನಗೆ ತುಂಬಾ ಈಸಿ, ಈ ಸ್ಟೇಟ್ಗೆ ಸ್ವಲ್ಪ ಕಷ್ಟ. ಅದಕ್ಕೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾಕೆ? ನನ್ನ ಮೇಲೆ ನಂಬಿಕೆ ಇಲ್ವಾ? ಚೇಚೆ, ಹಾಗಲ್ಲ. ನಿನ್ ಮೇಲೆ ನನಗೆ ತುಂಬಾ ವಿಶ್ವಾಸ ಇದೆ. ನೋಡು, ರಾಜಕೀಯದವ್ರು ನಂಬಕ್ಕಾಗಲ್ಲ, ನಮ್ಮನ್ನು 5 ವರ್ಷಕ್ಕೊಂದ್ಸಾರಿ ಮಾತ್ರ ಯೂಸ್ ಮಾಡ್ಕೋತಾರೆ. ಅದಕ್ಕೆ ಈ ಟೈಮ್ ಏನಾದ್ರೂ ಮಾಡಿ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು. ಅದು ನಿನಗೂ ಚೆನ್ನಾಗಿ ಗೊತ್ತು. ಓಕೆ? ಏನಕ್ಕೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ದು? ಜೆಕೆ, ನಾವು ಅಧಿಕಾರದಾಗಿದ್ದಾಗ ನೀವು ಮಾಡಿದ ಎಲ್ಲ ಕೆಲಸಗಳಿಗೂ ನಾವು ಸಪೋರ್ಟ್ ಮಾಡಿದ್ದೀವಿ. ಈಗ ರೆಡ್ಡಿಯಿಂದ ನಮ್ಮ ರಾಜಕೀಯ ಭವಿಷ್ಯನೇ ಮುಳುಗೋಗ್ತಾ ಇದೆ. ಇದಕ್ಕೆ ನಿಮ್ಮ ಸಪೋರ್ಟ್ ಐತೆ ಅಂತ ನಮಗೆ ಗೊತ್ತಾಯ್ತು. ಹೌದು, ಏನೀಗ? ನೀವು ರೆಡ್ಡಿ ಅವ್ರ ತವ ಎಷ್ಟು ಹಣ ತಗೊಂಡಿದ್ದೀರೋ ಅದರ ಡಬ್ಬಲ್ ಅಷ್ಟು ಹಣನ ನಾವು ಕೊಡ್ತೀವಿ. ನೀವು ರೆಡ್ಡಿನ ಮುಗಿಸ್ಬೋದು. ಆಮೇಲೆ ಯಾಕ್ರಯ್ಯ ನಿಮ್ಗೆ ದುರ್ಬುದ್ಧಿ? ಏನೋ ಕೈಯೋ ಕಾಲೋ ಹಿಡ್ಕೊಂಡು ಎಲೆಕ್ಷನ್ ಅಲ್ಲಿ ಗೆಲ್ಸಿ ಅಂತ ಕೇಳ್ಕೊಳ್ಳೋದು ಬಿಟ್ಬಿಟ್ಟು ಅವನಿಗೆ ಸ್ಕೆಚ್ ಆಗ್ತಾ ಇದ್ದೀರಾ? ಅವನು ಲ್ಯಾಡನ್, ಇಬ್ರಾಹಿಂ, ರಾಜನ್ ಲಿಂಕ್ ಇರೋನು. ನೀವು ಹಾಕೋ ಸ್ಕೆಚ್ ಏನಾದ್ರೂ ಅವನಿಗೆ ಗೊತ್ತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ದೀರಾ? ಹೊಸ್ಕಾಕ್ಬಿಡ್ತಾನೆ. ನನಗೆ ಹೇಳ್ದಾಗೆ ಈ ವಿಷಯನ ಬೇರೆ ಯಾರಿಗೂ ಹೇಳಕ್ ಹೋಗ್ಬೇಡಿ. ಹುಷಾರ್. ಹತ್ತೆ ಗಾಡಿ ಸರ್, ನಿಮ್ಮ ಮತ್ತು ರೆಡ್ಡಿ ಫ್ರೆಂಡ್ಶಿಪ್ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಸರ್. ನೀವು ನಡೀರಿ, ನಾನು ಹಿನ್ನೆಲೆ ಬರ್ತೀನಿ. ನಡೀರಿ ಸರ್, ನೀವು ನಡೀರಿ. ನಿಮ್ಮ ಕಮಿಟ್ಮೆಂಟ್ಗೆ ನಾನು ಅಗ್ರಿ. ರೆಡ್ಡಿನ ನಾನು ಮುಗಿಸ್ತೀನಿ. ಯಾಕೆ ಡೌಟಾ? ಇದು ಫೀಲ್ಡಲ್ಲಿರೋರು ಮಾಡೋ ಕೆಲಸ ಅಲ್ಲ, ಇದನ್ನು ಮಾಡೋರೇ ಬೇರೆ. ನಂದೊಪ್ಪಿಗೆ, ನಿಮ್ದು? ಮಣಿ, ನಾನೀಗ ಬೆಂಗಳೂರಲ್ಲಿದ್ದೇನೆ. ಇನ್ನು 1 ಅವರಲ್ಲಿ ಚೆನ್ನೈಲಿ ಇರ್ತೀನಿ. ಓಕೆ? ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಿದೆ ಸ್ವಾಮೀಜಿ. ಬಂದ ತಕ್ಷಣ ವಿಷಯ ತಿಳಿಸ್ತೀನಿ. ಓಕೆ? ಓಕೆ ಸ್ವಾಮೀಜಿ. ಭಯ್ಯ ಆಶೀರ್ವಾದ ಮಾಡಿ ಭಯ್ಯ. ಗಾಡ್ ಬ್ಲೆಸ್ ಯು ಮಗನೇ. Hey, para lei! ತಪ್ಪಿಸ್ಕೊಂಡ್ಬಿಡ್ತಾನೆ ಮಹಾನ್ ಡೇಂಜರ್ ಪಾರ್ಟಿ ಒಳಗಾಕಿ ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಚುನಾವಣೆಯ ಜಿದ್ದಾಜಿದ್ದಿಯ ಮೊದಲ ಕೊಲೆ ಇದಾಗಿದ್ದು ಇದು ರಾಜಕೀಯ ಕುತಂತ್ರದಲ್ಲಿ ನಡೆದ ಎಂದು ಪೊಲೀಸ್ ಮೂಲಗಳು ಖಚಿತಪಡಿಸಿವೆ. ಇದರ ಹಿಂದೆ ಯಾರ ಕೈವಾಡ ಇದೆ ಎಂದು ಗೊತ್ತಿದ್ದು ಅವರನ್ನು ಯಾವುದೇ ವಿಚಾರಣೆಗೆ ಒಳಪಡಿಸದೇ ಇರುವುದರಿಂದ ಜನಗಳ ಸಂದೇಹಕ್ಕೆ ಎಡೆ ಮಾಡಿಕೊಟ್ಟಿದೆ. ಪೇಪರ್ 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 ಆಂಧ್ರದ ಕುಖ್ಯಾತ ರೌಡಿ ರೆಡ್ಡಿಯ ಕಗ್ಗೊಲೆ. ರೆಡ್ಡಿನ ಹೊಡೆದವನು ಯಾರು, ಯಾವ ಸ್ಟೇಟು, ಯಾವ ಊರು, ಅವನ ಹೆಸರು? ಇಲ್ಲಿ ಅವನಣ್ಣ, ಹೊಸ ಹುಡುಗ, ಹೆಸರು ಕೆಂಪ ಅಂತ. ನಮ್ ರೆಡ್ಡಿನ ಹೊಡೆದಾಕ್ಬಿಟ್ಟಣ. ಅವನು ಹೊಸಬ ಅಲ್ಲ, ಇಂಟರ್ನ್ಯಾಷನಲ್ ಲಿಂಕ್ ಇರೋ ಡಾನ್ನೇ ಹೊಡೆದಾಕಿದಾನೆ ಅಂದ್ರೆ ಅವನು ಹಾಲು ಕುಡಿದು ಬೆಳೆದವನಲ್ಲ, ರಕ್ತ ಕುಡಿದು ಬೆಳೆದವನು. ಅವನ ಬಗ್ಗೆ ಹುಷಾರ್. ಕೊಡ ಇಲ್ಲಿ ನಾ ಮಾತಾಡ್ತೀನಿ, ಕೊಡ 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 ಅಣ್ಣ. ಚಪ್ಪರ್ ಹುಡ್ಗಣ, ಕತ್ತರಿಸ್ ತೂಕ ಹಾಕಿದ್ರೆ 10 kg ಮಾಂಸ ಸಿಗಕ್ಕಿಲ್ಲಣ್ಣ. ರೆಡ್ಡಿ ನೋಡ್ದ ಹಾಕ್ಬಿಟ್ಟಣ. ಮಣಿ 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 ಮಣಿ, ಗಾಬರಿ ಆಗ್ಬೇಡಕಣ, ಚಿಕ್ಕ ಹುಡುಗ. 24 ಗಂಟೆ ಒಳಗಡೆ ಅವ್ನು ಹೊಡೆದಾಕ್ತೀನಿ, ಮತ್ತೆ ನಿನ್ಗೆ ಫೋನ್ ಮಾಡ್ತೀನಿ. ಕೋಲ್ ಕೋಲ್ ಗೋವಿಂದ, ಎಲ್ಲ ಏರಿಯಾ ಹುಡುಗರಿಗೂ ಫೋನ್ ಮಾಡೋ, ಎಲ್ಲ ಏರಿಯಾದಲ್ಲಿ ಅಟ್ಯಾಕ್ ಮಾಡ್ಕೊಳ್ಳಿ ಅವನ್ನ. ಪ್ರೆಸ್ಸು, ಟಿವಿ, ಮೀಡಿಯಾ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ಅವನು ಪಬ್ಲಿಸಿಟಿ ಆಗಿ ಬೆಳೆದು ಬಿಡ್ತಾನೆ. ಅಷ್ಟರೊಳಗೆ ಅವನನ್ನ ಹೊಡೆದಾಕ್ಬಿಡ್ಬೇಕು. ಕೆಲಸ ಕೊಡಿಸ್ತೀನಿ ಅಂತ ಹೊಡೆದಾಕಂದ್ಮೇಲೆ ಯಾಕೋ ನೀನೇ ಪೊಲೀಸರು ಹಿಡ್ಕೊಟ್ಟೆ? ನಮ್ಮ ಕರಾಮ್ ರೆಡ್ಡಿನ ಸಾಯಿಸ್ತಿ ಅಂತ ನಾನು ಕಾಣಿಸ್ತಲೂ ನಾನು ನಂಬ್ಕೊಂಡಿರ್ಲಿಲ್ಲ. ನಾನು ಬೆಟ್ಟ ಕೂದಲು ಕಟ್ಟಿ ಹೇಳ್ದೆ, ಬಂದ್ರೆ ಬೆಟ್ಟ ಹೋದ್ರೆ ಕೂದಲು ಅಂತ. ಆದ್ರೆ ನೀನು ಬೆಟ್ಟನ ಕಿತ್ಕೊ ಬಂದ್ಬಿಟ್ಟೆ. ನಾನೇನ್ ಮಾಡ್ಲಿ? ಅವನ್ನ ಟಚ್ ಮಾಡಕ್ ಆಗಲ್ಲ. ಲೋಕಲ್ ಅಲ್ಲ, ಇಂಟರ್ನ್ಯಾಷನಲ್ ರೌಡ್ಗಳ ಕೈಲೂ ಆಗ್ಲಿಲ್ಲ. ಸೌತ್ ಇಂಡಿಯನ್ ನಂಬರ್ 1 ಗ್ಯಾಂಗ್ ಲೀಡರ್ನ ನೀನು ಹೊಡೆದಾಕಿರೋದನ್ನು ಕೇಳಿ ಅವರೆಲ್ಲ ಅದ್ರೋಗ್ಬಿಟ್ಟಿದ್ದಾರೆ. ಈಗ ಆಂಧ್ರ, ಕೇರಳ, ತಮಿಳುನಾಡು, ಬಾಂಬೆ ರೌಡಿಗಳು ನಿನ್ನನ್ನು ಹೊಡೆದಾಕೋದಕ್ಕೆ ಹೊಂಚಾಗ್ತಾ ಇರೋದ್ರಿಂದ ನಾನೇ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟೆ, ಇದೇ ಸೇಫರ್ ಜಾಗ ಅಂತ. ಮತ್ತೆ ನನಗೆ ಕೆಲಸ, ಇದಕ್ಕಿಂತ ಕೆಲಸ ಮಾಡ್ದಲ್ಲಪ್ಪ ರೆಡ್ಡಿನ. ನಾಳೆನೆ ಬೇಲ್ ತಂದು ಬಿಡಿಸ್ಕೊಂಡು ಹೋಗ್ತೀನಿ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊ. ನಮಗ್ ಕೊಟ್ಬಿಡಿ, ನಮ್ ಜೊತೆ ಇಟ್ಕೋತೀವಿ. ಅವನು ಹುಲಿ, ಅವನ್ ನಿಮ್ ಕೈ ಕೊಟ್ಬಿಟ್ರೆ ಅವನ್ನ ಬೋನಿಗೆ ತಳ್ಳಿ ಬಿಡ್ತೀರ. ನಿಮಗೆ ಬೇಕಾದಾಗ ಉಪಯೋಗಿಸ್ಕತ್ರ, ಬೇಡವಾದಾಗ ಬೋನಿಗೆ ತಳ್ತೀರ. ಇದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ. ಹಂಗನ್ಬೇಡಿ ಲಾಯರ್ ಸಾಹೇಬ್ರೆ. ಎಷ್ಟು ಬೇಕ್ರಿ ನಿಮ್ಗೆ? ನೋಡಿ, ಡೀಲ್ಗೆ ಒಪ್ಕೊಂಡಿದ್ರ, ಫಸ್ಟ್ ಅಡ್ವಾನ್ಸ್ ಕೊಡಿ, ನಾನು ಹೋಗ್ಬೇಕು. ಇವರೆಲ್ಲ ಇನ್ ಮುಂದೆ ನಿನ್ ಜೊತೆಲಿ ಇರ್ತಾರೆ. ಇವನ ಹೆಸರು ಶಿಂಡ. ನಂಬಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಇವನು ವೀಕ್ನೆಸ್ಸು ದುಡ್ಡು. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಇವನು ಶ್ರೀ 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 ಚಂದ್ರಶೇಖರ ಸ್ವಾಮೀಜಿ. ಇವನು ಸ್ವಾಮೀಜಿ ಅಲ್ಲ, ಸ್ವಾಮೀಜಿ ತರಹ ಇವನು ನಾಗ, ಅನಾಥ, ಬಹಳ ಬುದ್ಧಿವಂತ. ಇನ್ನೊಬ್ಬ ಇದ್ದಾನೆ ಫಯಾಜ್ ಅಂತ, ಜೈಲಿನಲ್ಲಿದ್ದಾನೆ. ನಾಳೆ ಅವನ್ನ ರಿಲೀಸ್ ಮಾಡಿಸ್ಕೊಂಡ್ ಬರ್ತೀನಿ. ನಮಸ್ಕಾರ ಸರ್, ನಮಸ್ಕಾರ. ಕೆಳಗಳಿ ಇಳಿ, ಇಳಿ ಕೆಳಗಳಿ, ಇಳಿ ಇಳಿ. ನಮಸ್ಕಾರ. ಜೆ ಕೆ ಅವರು, ನಾನೇ ಬೇಲ್ ಕೊಟ್ಟು ಬಿಡಿಸ್ತೆ ಸರ್. ನಿಮ್ಮ ಹತ್ರನೇ ಕರ್ಕೊ ಬರ್ತಾ ಇದ್ದೆ. ಗೊತ್ತಾಯ್ತು ಲಾಯರ್, ನೀವು ನಮಗಿಂತ ಬುದ್ಧಿವಂತರು ಅಂತ. ಅದಕ್ಕೆ ನಿಮ್ಮನ್ನ ನಮ್ ಜೊತೆ ಇಟ್ಕೊಂಡಿರೋದು. ರೆಡ್ಡಿನ ಹೊಡೆದಾಗ್ದವ್ ನೀವ್ನೇನಾ? ಸ್ಕೂಲಿಗೆ ಹೋಗ್ದೆ ತಪ್ಸ್ಕೊಂಡ್ ಬಂದಿರೋ ಹುಡುಗನ್ ತರ ಇದಾನೆ. ಇವನ್ ಹೇಗಯ್ಯ ಹೊಡಿಯೋದು? ಏಯ್ ಬಿಟ್ಬಿಡ್ರ, ಇವನು ನಮ್ ಹುಡುಗ. ಕೆಂಪ ಇನ್ ಮುಂದೆ ನಮ್ ಜೊತೆ ಇರ್ತಾನೆ. ಜೇಕೆನು ನಮ್ ಹುಡುಗ, ಇನ್ ಮುಂದೆ ಜೇಕೆ ನಮ್ ಜೊತೆನೆ ಇರ್ತಾನೆ. ಗೊತ್ತಿಲ್ಲ, ಹುಷಾರ್. ಬಿಡಿ ಸರ್, ಬಿಡಿ ಸರ್, ನಿಮ್ ಬಗ್ಗೆ ಅವನಿಗೆ ಗೊತ್ತಿಲ್ಲ ಸರ್. ಅವನಿಗೆ ಬುದ್ಧಿ ಹೇಳ್ತೀನಿ ಸರ್. ನಿಮ್ ಕಾರ್ ಡ್ರೈವರ್ ಕೆಲ್ಸಕ್ಕೆ ಸೇರಿಸಿ ಸರ್, ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್. ಏಯ್, ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನೀನ್ ಇನ್ನೂ ಬಚ್ಚ, ಚಿಂದಿ ಚಿಂದಿ ಓಡಾಯಿಸ್ಬಿಡ್ತೀನಿ. ನಡೀರೋ. ನೀನ್ ಹೇಳಿದಿ ಅಂತ ಬಿಟ್ಟಿದ್ದೀನಿ. ನಾಳೆ ಅವನು ನನ್ನ ಮನೆ ಮುಂದೆ ಬಂದು ಬಿದ್ದಿರ್ಬೇಕು. ಜಾಬ್ ಕಾಟ್ಕೋ. ಇದೆಯಾ ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಭಯ ಭಕ್ತಿ ಬೇಡ. ಭಯಾನ ಹಂಗಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಓ ಏಷಿಂಡ, ತೆಗಿಯ ಗಾಡಿನ. ಹೌದು, ನೀನ್ ಜೇಕೆ ಕಡೆ ಅಂತಾನೆ. ನಾನಿನ್ ಹೆಂಗ್ ನಂಬ್ಲಿ? ನಿಜ, ನಾನು ಜೇಕೆ ಕಡೆಯವನೇ. ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೀತಾ ಇದ್ದೀನಿ. ಯಾಕಂದ್ರೆ ಜೇಕೆ ನನ್ನನ್ನು ಅಷ್ಟೊಂದು ಹೆದರಿಸ್ಬಿಟ್ಟಿದ್ದಾನೆ. ಹಲೋ ಕೆಂಪಾ, ನನ್ನ ಹೆಸರು ಗರ್ತಿ. ನಿನ್ನ ನೋಡಬೇಕು ಅಂತ ತುಂಬಾ ಸಲ ಬಂದೆ, ನೀನು ಸಿಗ್ಲಿಲ್ಲ. ಇವತ್ತು ಸಿಕ್ಕದೆ. ಯಾಕೆ? ಏನು ವಿಷಯ? ವಿಷಯ ತುಂಬಾ ಇದೆ, ಆದ್ರೆ ರೋಡಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಗಾಡಿಯಲ್ಲಿ ಹೋಗ್ತಾ ಮಾತಾಡೋಣ. ಗಾಡಿ ತಗೊಂಡ್ ಬಾ. ಆಯ್ತಕ್ಕ. ಏಯ್, ನೀನು ಚಿಕ್ಕ ಹುಡುಗ, ಹಿಂದೆ ಹೋಗ್ಬೇಕು. ಏನು ಹೇಳೋ? ಬೆಂಗಳೂರಲ್ಲಿ ಅವನು ಎಂಥ ದೊಡ್ಡ ದಾನೆ ಆಗಿದ್ರು ಈ ಗರ್ತಿ ಸೆರ್ಗಲ್ಲಿ ಬೇವ್ರು ಒರೆಸ್ಕೊಂಡು ಹೋಗ್ಲೇಬೇಕು. ಆದ್ರೆ ನೀನಿನ್ನು ಬಂದಿಲ್ವಲ್ಲ, ಅದಕ್ಕೆ ಒಂದು ಎಳೆ ಪಾರ್ಟಿ ಕೊಡೋಣ ಅಂತ. ಇದೇ ಗರ್ತಿ ಮಹಲ್. ಇಲ್ಲಿ ಕೆಳಗಡೆ ಬಾ. Girls, bunny kelgade, ground floor bunny. Elru bandra ಬಿಂದು ಬಂದಿದ್ದಾಳೆ. ಎಷ್ಟು ಸಾರಿ ಹೇಳಿದ್ದೀನಿ ಇಲ್ಲಿಗೆ ಬರ್ಬೇಡ ಬರ್ಬೇಡ ಅಂತ, ಯಾಕೆ ಬಂದೆ ಇಲ್ಲಿಗೆ? ಮಾರ್ಕ್ಸ್ ಕಾರ್ಡ್ ಕೊಡೋದಿಕ್ಕೆ ಇವತ್ತೇ ಲಾಸ್ಟ್ ಡೇಟು, ಅದಕ್ಕೆ ಬಂದಿದ್ದು. ಸೈನ್ ಹಾಕು. ಸರಿ ಕೊಡು. ಹೋಗು, ಇಲ್ಲಿ ನಿಂತ್ಕೋಬೇಡ, ಹೋಗು. ನನ್ ಮಗಳು ನನಗೆ ಅವಳು ಬೇಕು. ನೀನೇ ಕಳ್ಸ್ಕೊಡ್ತೀಯ, ನಾನು ಎತ್ತಾಕೊಂಡು ಹೋಗ್ಲಾ? ಏಯ್, ನನ್ ಬಗ್ಗೆ ನಿನ್ಗಿನ್ನು ಗೊತ್ತಿಲ್ಲ, ನೀನಿನ್ನು ಬಚ್ಚ. ಹುಷಾರಾಗಿ ಮಾತಾಡು. ಏಯ್ ಹೋಗ್ಯ ಲೇ. ಏಯ್ ಗರ್ತಿ ಮಗಳೇ, ನಿಮ್ಮ ಅಮ್ಮನ ಮೊಬೈಲ್ ನಂಬರ್ ಕೊಡೆ ಕೊಡೆ. 9884643086. ಹಲೋ. ಹಾಯ್ ಗರ್ತಿ, ನಾನು ಕೆಂಪ ಮಾತಾಡ್ತಾ ಇರೋದು. ಎಲ್ಲಿದೆ ಚಿನಾ? ಏ ಕೆಂಪ, ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ. ನಿನ್ ಮಗಳಿದ್ರೆ ನಮ್ ಜೊತೆ ಸೇಫ್ ಆಗಿದ್ದಾಳೆ, ಇನ್ ಮುಂದಕ್ಕೆ ಆಗಿರ್ತಾಳೆ ಅಂತ ಹೇಳಕ್ಕಾಗಲ್ಲ. ನನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಎಂಥೆಂಥ ಡಾನ್ಗಳು ಮಿನಿಸ್ಟರ್ಗಳನ್ನ ಅಲ್ಲಾಡ್ಸ್ಬಿಟ್ಟಿದೀನಿ. ನನ್ನ ಮಗಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಹೆಚ್ಚು ಕಮ್ಮಿ ಆಗದೇನು, ಹಾಗೆ ಆಗತ್ತೆ. ಪಾಪ ನಿನ್ ಮಗಳು ತುಂಬಾ ಅಳ್ತಿದ್ದಾಳೆ, ಸ್ವಲ್ಪ ಧೈರ್ಯ ಹೇಳು. ನಾನು ಎಂತೆಂಥ ಡಾನ್ಗಳನ್ನ ಮಿನಿಸ್ಟರ್ಗಳನ್ನೆಲ್ಲ ಅಲ್ಲಾಡ್ಸ್ ಕಳ್ಸ್ಬಿಟ್ಟಿದೀನಿ, ಇದೆಲ್ಲ ನಮ್ ಕುಲ್ಕಸ್ಬು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳು. ಕೊಡ್ತೀನಿ, ಮಾತಾಡು. ತಗೊಳೆ ತಗೊಳೆ, ಮಾತಾಡೆ. ನಾನು ಅವಳ ಜೊತೆ ಮಾತಾಡಲ್ಲ. ಥೂ, ಪಾಪ ಮಾಡಿ ಜನ್ಮವೇ. ನಿನ್ ಎತ್ತ ಮಗಳೇ ನಿನ್ ಜೊತೆ ಮಾತಾಡಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ ನಿನ್ ಕಸ್ ಬೆಂತದು ಅಂತ. ನೋಡು, ನಿನ್ಗೇನಾದ್ರೂ ಖರ್ಚಿ ಕಾಸು ಬೇಕು ಅಂದ್ರೆ ಕೇಳು, ನಾನು ಕೊಡ್ತೀನಿ. ಅವಳು ಅಳ್ತಾ ಇದ್ದಾಳೆ, ಅವಳ ಕಣ್ಣಲ್ಲಿ ನೀರು ಇದುವರೆಗೂ ನಾನು ಕಂಡಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬಿಟ್ಬಿಡು. ಏನಂದೆ? ಏನೇ ಅಂದೆ? ನಿನ್ ಮಗಳ ಕಣ್ಣೀರು ನೀನೊಂದ್ಸತಿ ನೋಡೇ ಇಲ್ವಾ? ಅದಕ್ಕೆ ಕಣೆ, ನಿನ್ ಜೊತೆ ರಾಷ್ಟ್ರೀಯ ಹೆಣ್ಮಕ್ಳ ಕಣ್ಣೀರು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ತಲೆ ಹಿಡಿದು ಜೀವನ ಮಾಡೋಳು ನಿನಗೆ ಎಷ್ಟು ನೋವಾಗಬೇಕಾದ್ರೆ ಕಷ್ಟಪಟ್ಟು ಎತ್ತು ಒತ್ತು ಸಾಕಿ ಸಲ್ದಿ ಓದಿಸಿ ನನ್ನ ಮಗಳನ್ನ ಒಳ್ಳೆಯವನು ಕೊಟ್ಟು ಮದುವೆ ಮಾಡ್ಬೇಕು ಅಂತ ತಿಳ್ಕೊಂಡ್ರ ಅಪ್ಪ ಅಮ್ಮನಿಗೆ ನನ್ನ ಮಗಳು ಸುಳ್ಳೆ ಆಗ್ಬಿಟ್ಲಲ್ಲ ಅಂತ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರಲ್ಲ. ಆ ನೋವೇನು ಅಂತ ನಿನಗೆ ಇವತ್ತು ಅರ್ಥ ಆಗುತ್ತೆ ಕಣೆ. ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಟೆ, ನನ್ಗೆ ಕ್ಷಮಿಸ್ಬಿಡಿ ಸರ್. ಹೋಗಲೋ ದಾಸ, ನನ್ಗೇನ್ ಹರಿಕತೆ ಹೇಳ್ತೀಯ? ನಾನೇನು ಸುಮ್ನೆ ಇಟ್ಕೊಂಡಿಲ್ಲಪ್ಪ, ದುಡ್ಡು ದುಡ್ಡು ಬಿಸಾಕ್ತೀನಿ ನಾನು, ಬಿಸಾಕ್ತೀನಿ ದುಡ್ಡು. ನಿನ್ ಮಗಳ ರೇಟ್ ಎಷ್ಟು ಹೇಳೋ? ಕಿರ್ಚ್ಬೇಡ, ನಾನ್ ಕಿರ್ಚಿದ್ರೆ ಮಗಳೇ ಬೂದಿ ಆಗೋಗ್ತೀಯ. ನಿನ್ ಮಗಳ ರೇಟ್ ಏನು ಗೊತ್ತಿಲ್ಲ ಅಲ್ಲ, ನಾನೇ ಫಿಕ್ಸ್ ಮಾಡಿ ನಾಳೆ ಕಳಿಸ್ತೀನಿ. ಬಾಯ್ ಚಿನ್ನ. ಏಯ್ ಏನೇ ಅಳದನ್ನೇ ನಿಲ್ಸ್ಬಿಟ್ಟೆ, ರೆಡಿನಾ? ತಗೊಳಪ್ಪ. ಲೋ ಏನು ಹೇಳು, ಅವ್ರ ಅಮ್ಮನಿಗಿಂತ ಫಾಸ್ಟ್ ಆಗವಳೆ. ಏಯ್ ಏನ್ ಎಷ್ಟು ಬೇಗ ಒಪ್ಕೊಂಡ್ಬಿಟ್ಟೆ? ನಿಮ್ಮ ಅಮ್ಮನಿಗಿಂತ ಬೇಗ ಫೀಲ್ಡಿಗೆ ಬಂದ್ಬಿಡ್ತೆ ಕಣೆ. ನಾನ್ ಫೀಲ್ಡಿಗೆ ಬಂದ್ರೆ ನನ್ ಮಗಳು ನನ್ ಥರನೇ ಆಗ್ಬಿಟ್ಲಲ್ಲ ಅಂತ ಅವಳು ಬಿಟ್ಟು ಬರ್ತಾಳೆ, ಅಷ್ಟೇ ಸಾಕು. ಮಕ್ಕಳೇ, ರಾಹುಕಾಲ ಕಳೆದು ಪ್ರಾರಂಭಿಸೋಣವೇ? ಈ ನನ್ನ ಮಗ ರೆಡಿನೇ ಆಗ್ಬಿಟ್ಟೆ ಜೋಲ್ಸ್ವಾಮಿ. ನಿಮ್ ಕಾಲ್ ಹಿಡ್ಕೊತೀನಿ, ನೀವೆಲ್ಲ ಸೇರಿ ನನಗ್ ತೊಂದರೆ ಮಾಡಿದ್ರೆ ನಾಳೆ ಬೆಳಗ್ಗೆ ನಾನು ಎಕ್ಸಾಮ್ಗೆ ಹೋಗಕ್ಕಾಗಲ್ಲ. ನನ್ನ ಎಕ್ಸಾಮ್ ಮುಗಿದ್ಮೇಲೆ ನೀವೇನ್ ಬೇಕಾದ್ರೂ ಮಾಡಿ, ಪ್ಲೀಸ್ ಪ್ಲೀಸ್ ನನ್ ಬಿಟ್ಬಿಡಿ. ತಾಯೇ ಗೊತ್ತಾಯ್ತು ಮಲಿಕೋವಾ, ನೀ ಮನಿಕೋ ಅಣ್ಣ, ನಾಳೆ ಪರೀಕ್ಷೆ ಇದೆ, ಓದ್ಕೋಬೇಕಲ್ವಾ? ಫೇಲ್ ಆಗೋದ್ರೆ ನಾನು ಒಂದ್ ವರ್ಷ ಓದಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ನೀ ಮನಿಕೋ ಅಣ್ಣ. ಹೇಳು ಮೇಲೆ, ಹೇಳು ಮೇಲೆ, ಹೋಗು. ಹೋಗು. ಕಳಿಸ್ಬಿಟ್ರೆ ಅಗರ್ತಿ ಎದ್ಕೊಂಡ್ಬಿಟ್ರು ಏಡಿಗಳು ಅಂತ ತಿಳ್ಕೊತಾಳೆ. ಕರಿ, ಇವತ್ತಿಲ್ಲೇ ಇರ್ಲಿ, ನಾಳೆ ಕಳ್ಸೋಣ. ಹೌದಲ್ವಾ? ಏಯ್ ಬಾಯ್ಲಿ, ಬಾರೇ ಇಲ್ಲಿ. ಏಯ್ ಈಗ ನಾನು ಹೇಳ್ದಂಗೆ ಕೇಳು. ರೆಡ್ಡಿನ ಹೊಡೆದವನು ಯಾರು? ಯಾವ ಸ್ಟೇಟು, ಯಾವ ಊರು, ಅವನ ಹೆಸರು? ಇಲ್ಲಿ ಅವನಣ್ಣ, ಹೊಸ ಹುಡುಗ, ಹೆಸರು ಕೆಂಪ ಅಂತ. ನಮ್ ರೆಡ್ಡಿನ ಹೊಡೆದಾಕ್ಬಿಟ್ಟಣ. ಅವನು ಹೊಸಬ ಅಲ್ಲ, ಇಂಟರ್ನ್ಯಾಷನಲ್ ಲಿಂಕ್ ಇರೋ ಡಾನ್ನೇ ಹೊಡೆದಾಕಿದಾನೆ ಅಂದ್ರೆ ಅವನು ಹಾಲು ಕುಡಿದು ಬೆಳೆದವನಲ್ಲ, ರಕ್ತ ಕುಡಿದು ಬೆಳೆದವನು. ಅವನ ಬಗ್ಗೆ ಹುಷಾರ್. ಕೊಡ ಇಲ್ಲಿ, ನಾ ಮಾತಾಡ್ತೀನಿ. ಕೊಡ 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 ಅಣ್ಣ, ಚಪ್ಪರ್ ಹುಡುಗ ಅಣ್ಣ, ಕತ್ತರಿಸ್ ತೂಕ ಹಾಕಿದ್ರೆ 10 kg ಮಾಂಸ ಸಿಗಕ್ಕಿಲ್ಲ ಅಣ್ಣ, ರೆಡ್ಡಿನ ಹೊಡೆದಾಕ್ಬಿಟ್ಟಣ. ಮಣಿ 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 ಮಣಿ, ಗಾಬರಿ ಆಗ್ಬೇಡಕಣ, ಚಿಕ್ಕ ಹುಡುಗ, 24 ಗಂಟೆ ಒಳಗಡೆ ಅವ್ನು ಹೊಡೆದಾಕ್ತೀನಿ. ಮತ್ತೆ ನಿನ್ಗೆ ಫೋನ್ ಮಾಡ್ತೀನಿ. ಕೂಲ್ ಕೂಲ್ ಗೋವಿಂದ, ಎಲ್ಲ ಏರಿಯಾ ಹುಡುಗರಿಗೂ ಫೋನ್ ಮಾಡೋ, ಎಲ್ಲ ಏರಿಯಾದಲ್ಲಿ ಅಟ್ಯಾಕ್ ಮಾಡ್ಕೊಳ್ಳೋಣ. ಪ್ರೆಸ್ಸು, ಟಿವಿ, ಮೀಡಿಯಾ ಅವರಿಗೆಲ್ಲ ಗೊತ್ತಾಗ್ಬಿಟ್ರೆ ಅವನು ಪಬ್ಲಿಸಿಟಿ ಆಗಿ ಬೆಳೆದು ಬಿಡ್ತಾನೆ. ಅಷ್ಟರೊಳಗೆ ಅವನನ್ನ ಹೊಡೆದಾಕ್ಬಿಡ್ಬೇಕು. ಕೆಲಸ ಕೊಡ್ತೀನಿ ಅಂತ ಹೊಡೆದಾಕಂದ್ರೆ ಯಾಕೋ ನೀನೇ ಪೊಲೀಸರು ಹಿಡ್ಕೊಟ್ಟೆ? ನಮ್ಮ ಕರಾಮ್ ರೆಡ್ಡಿನ್ ಸಾಯಿಸ್ತಿ ಅಂತ ನಾನು ಕಾಣಿಸಲು ನಾನು ನಂಬ್ಕೊಂಡಿರ್ಲಿಲ್ಲ. ನಾನು ಬೆಟ್ಟ ಕೂದಲು ಕಟ್ಟಿ ಹೇಳ್ದೆ, ಬಂದ್ರೆ ಬೆಟ್ಟ ಹೋದ್ರೆ ಕೂದಲು ಅಂತ. ಆದ್ರೆ ನೀನು ಬೆಟ್ಟನ ಕಿತ್ಕೊ ಬಂದ್ಬಿಟ್ಟೆ, ನಾನೇನ್ ಮಾಡ್ಲಿ? ಅಪ್ಪ, ಅವನ್ನ ಟಚ್ ಮಾಡಕ್ ಆಗಲ್ಲ. ಲೋಕಲ್ ಅಲ್ಲ, ಇಂಟರ್ನ್ಯಾಷನಲ್ ರೌಡ್ಗಳ ಕೈಲೂ ಆಗ್ಲಿಲ್ಲ. ಸೌತ್ ಇಂಡಿಯನ್ ನಂಬರ್ 1 ಗ್ಯಾಂಗ್ ಲೀಡರ್ನ ನೀನು ಹೊಡೆದಾಕಿರೋದನ್ನು ಕೇಳಿ ಅವರೆಲ್ಲ ಅದ್ರೋಗ್ಬಿಟ್ಟಿದ್ದಾರೆ. ಈಗ ಆಂಧ್ರ, ಕೇರಳ, ತಮಿಳುನಾಡು, ಬಾಂಬೆ ರೌಡಿಗಳು ನಿನ್ನನ್ನು ಹೊಡೆದಾಕೋದಕ್ಕೆ ಹೊಂಚಾಗ್ತಾ ಇರೋದ್ರಿಂದ ನಾನೇ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟೆ, ಇದೇ ಸೇಫರ್ ಜಾಗ ಅಂತ. ಮತ್ತೆ ನನಗೆ ಕೆಲಸ, ಇದಕ್ಕಿಂತ ಕೆಲಸ ಮಾಡ್ದಲ್ಲಪ್ಪ ರೆಡ್ಡಿನ. ನಾಳೆನೆ ಬೇಲ್ ತಂದು ಬಿಡಿಸ್ಕೊಂಡು ಹೋಗ್ತೀನಿ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊ. ಕೊಟ್ಬಿಡಿ, ನಮ್ಮ ಜೊತೆ ಇಟ್ಕತ್ತೀವಿ. ಅವನು ಹುಲಿ, ಅವನು ನಿಮ್ಮ ಕೈ ಕೊಟ್ಬಿಟ್ರೆ ಅವನ್ನ ಬೋನಿಗೆ ತಳ್ಳಿ ಬಿಡ್ತೀರಾ. ನಿಮಗೆ ಬೇಕಾದಾಗ ಉಪಯೋಗಿಸ್ಕತ್ತರ, ಬೇಡವಾದಾಗ ಬೋನಿಗೆ ತಳ್ತೀರಾ. ಇದಕ್ಕೆಲ್ಲ ನಾನು ಅವಕಾಶ ಕೊಡೋದಿಲ್ಲ. ಹಂಗನ್ಬೇಡಿ ಲಾಯರ್ ಸಾಹೇಬ್ರೆ, ಎಷ್ಟು ಬೇಕ್ರಿ ನಿಮಗೆ? ನೋಡಿ, ಡೀಲ್ಗೆ ಒಪ್ಕೊಂಡಿದ್ರ, ಫಸ್ಟ್ ಅಡ್ವಾನ್ಸ್ ಕೊಡಿ, ನಾನು ಹೋಗ್ಬೇಕು. ಇವರೆಲ್ಲ ಇನ್ ಮುಂದೆ ನಿನ್ ಜೊತೆಲಿ ಇರ್ತಾರೆ. ಇವನ ಹೆಸರು ಶಿಂಡ. ನಂಬಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಇವನು ವೀಕ್ನೆಸ್ಸು ದುಡ್ಡು. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಇವನು ಶ್ರೀ 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 ಚಂದ್ರಶೇಖರ ಸ್ವಾಮೀಜಿ. ಇವನು ಸ್ವಾಮೀಜಿ ಅಲ್ಲ, ಸ್ವಾಮೀಜಿ ತರಹ. ಇವನು ನಾಗ, ಅನಾಥ, ಬಹಳ ಬುದ್ಧಿವಂತ. ಇನ್ನೊಬ್ಬ ಇದ್ದಾನೆ ಫಯಾಜ್ ಅಂತ, ಜೈಲಿನಲ್ಲಿದ್ದಾನೆ. ನಾಳೆ ಅವನ್ನ ರಿಲೀಸ್ ಮಾಡಿಸ್ಕೊಂಡ್ ಬರ್ತೀನಿ. ನಮಸ್ಕಾರ ಸರ್, ನಮಸ್ಕಾರ. ಕೆಳಗಡೆ ಇಳಿ, ಇಳಿ ಇಳಿ, ಕೆಳಗಡೆ ಇಳಿ ಇಳಿ. ನಮಸ್ಕಾರ. ಜೆ ಕೆ ಅವರು, ನಾನೇ ಬೇಲ್ ಕೊಟ್ಟು ಬಿಡಿಸ್ತೆ ಸರ್. ನಿಮ್ಮ ಹತ್ರನೇ ಕರ್ಕೊ ಬರ್ತಾ ಇದ್ದೆ. ಗೊತ್ತಾಯ್ತು ಲಾಯರ್, ನೀವು ನಮಗಿಂತ ಬುದ್ಧಿವಂತರು ಅಂತ. ಅದಕ್ಕೆ ನಿಮ್ಮನ್ನ ನಮ್ ಜೊತೆ ಇಟ್ಕೊಂಡಿರೋದು. ರೆಡ್ಡಿನ ಹೊಡೆದಾಗ್ದವ್ ನೀವ್ನೇನಾ? ಸ್ಕೂಲಿಗೆ ಹೋಗ್ದೆ ತಪ್ಸ್ಕೊಂಡ್ ಬಂದಿರೋ ಹುಡುಗನ್ ತರ ಇದ್ದಾನೆ. ಇವನ್ ಹೇಗಯ್ಯ ಹೊಡಿಯೋದು? ಏಯ್, ಬಿಟ್ಬಿಡ್ರ, ಇವನು ನಮ್ ಹುಡುಗ. ಕೆಂಪ ಇನ್ ಮುಂದೆ ನಮ್ ಜೊತೆ ಇರ್ತಾನೆ. ಜೇಕೆನು ನಮ್ ಹುಡುಗ. ಇನ್ ಮುಂದೆ ಜೇಕೆ ನಮ್ ಜೊತೆನೆ ಇರ್ತಾನೆ. ಗೊತ್ತಿಲ್ಲ, ಹುಷಾರ್. ಬಿಡಿ ಸರ್, ಬಿಡಿ ಸರ್. ನಿಮ್ ಬಗ್ಗೆ ಅವನಿಗೆ ಗೊತ್ತಿಲ್ಲ ಸರ್. ಅವನಿಗೆ ಬುದ್ಧಿ ಹೇಳ್ತೀನಿ ಸರ್. ನಿಮ್ ಕಾರ್ ಡ್ರೈವರ್ ಕೆಲ್ಸಕ್ಕೆ ಸೇರಿಸ್ತೀನಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್. ಏಯ್, ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನೀನ್ ಇನ್ನೂ ಬಚ್ಚ. ಚಿಂದಿ ಚಿಂದಿ ಓಡಾಯಿಸ್ಬಿಡ್ತೀನಿ. ನಡೀರೋ. ನೀನ್ ಹೇಳಿದಿ ಅಂತ ಬಿಟ್ಟಿದ್ದೀನಿ. ನಾಳೆ ಅವನು ನನ್ನ ಮನೆ ಮುಂದೆ ಬಂದು ಬಿದ್ದಿರ್ಬೇಕು. ಜಾಪ ಇಟ್ಕೋ. ಬುದ್ಧಿದ್ಯಾ? ಅವ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಭಯ ಭಕ್ತಿ ಬೇಡ. ಭಯಾನ ಹಂಗಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ಓ, ಶಿಂಡ, ತೆಗಿಯ ಗಾಡಿನ. ಹೌದು, ನೀನ್ ಜೇಕೆ ಕಡೆ ಅಂತಾನೆ. ನಾನು ಹೆಂಗ್ ನಂಬ್ಲಿ? ನಿಜ, ನಾನು ಜೇಕೆ ಕಡೆಯವನೇ. ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೀತಾ ಇದ್ದೀನಿ. ಯಾಕಂದ್ರೆ ಜೇಕೆ ನನ್ನನ್ನು ಅಷ್ಟೊಂದು ಹೆದರಿಸ್ಬಿಟ್ಟಿದ್ದಾನೆ. ಹಲೋ ಕೆಂಪಾ, ನನ್ನ ಹೆಸರು ಗರ್ತಿ. ನಿನ್ನ ನೋಡಬೇಕು ಅಂತ ತುಂಬಾ ಸಲ ಬಂದೆ, ನೀನ್ ಸಿಗ್ಲಿಲ್ಲ. ಇವತ್ತು ಸಿಕ್ಕದೆ. ಯಾಕೆ? ಏನು ವಿಷಯ? ವಿಷಯ ತುಂಬಾ ಇದೆ, ಆದ್ರೆ ರೋಡಲ್ಲೆಲ್ಲ ಮಾತಾಡೋಕ್ಕಾಗಲ್ಲ. ಗಾಡಿಯಲ್ಲಿ ಹೋಗ್ತಾ ಮಾತಾಡೋಣ. ಗಾಡಿ ತಗೊಂಡ್ ಬಾ. ಆಯ್ತಕ್ಕ. ಏಯ್ ನೀನ್ ಚಿಕ್ಕ ಹುಡುಗ, ಹಿಂದೆ ಹೋಗ್ಬಿಟ್ಕೋ. ಏನ್ ಹೇಳೋ? ಬೆಂಗಳೂರಲ್ಲಿ ಅವನು ಎಂಥ ದೊಡ್ಡ ದಾನೆ ಆಗಿದ್ರು ಈ ಗರ್ತಿ ಸೆರ್ಗಲ್ಲಿ ಬೇವ್ರು ಒರೆಸ್ಕೊಂಡು ಹೋಗ್ಲೇಬೇಕು. ಆದ್ರೆ ನೀನಿನ್ನು ಬಂದಿಲ್ವಲ್ಲ, ಅದಕ್ಕೆ ಒಂದು ಎಳೆ ಪಾರ್ಟಿ ಕೊಡೋಣ ಅಂತ. ಇದೇ ಗರ್ತಿ ಮಹಲ್, ಇಲ್ಲಿ ಕೆಳಗಡೆ. ಬಾ. First floor, girls. Bunny kelgade. Ground floor, bunny. Elru bandra? ಅಕ್ಕ ಬಿಂದು ಬಂದಿದ್ದಾಳೆ. ಎಷ್ಟು ಸಾಲ ಹೇಳಿದ್ದೀನಿ ಇಲ್ಲಿಗೆ ಬರ್ಬೇಡ ಬರ್ಬೇಡ ಅಂತ, ಯಾಕೆ ಬಂದೆ ಇಲ್ಲಿಗೆ? ಮಾರ್ಕ್ಸ್ ಕಾರ್ಡ್ ಕೊಡೋದಿಕ್ಕೆ ಇವತ್ತೇ ಲಾಸ್ಟ್ ಡೇಟು, ಅದಕ್ಕೆ ಬಂದಿದ್ದು. ಸೈನ್ ಹಾಕು. ಸರಿ ಕೊಡು. ಹೋಗು, ಇಲ್ಲಿ ನಿಂತ್ಕೋಬೇಡ, ಹೋಗು. ನನ್ ಮಗಳು ನನಗೆ ಅವಳು ಬೇಕು. ನೀನೇ ಕಳ್ಸ್ಕೊಡ್ತೀಯ, ನಾನು ಎತ್ತಾಕೊಂಡು ಹೋಗ್ಲಾ? ಏಯ್, ನನ್ ಬಗ್ಗೆ ನಿನ್ಗಿನ್ನು ಗೊತ್ತಿಲ್ಲ, ನೀನಿನ್ನು ಬಚ್ಚ. ಹುಷಾರಾಗಿ ಮಾತಾಡು. ಏಯ್ ಹೋಗ್ಯ ಲೇ. ಬಂದ್ರಾ? ಏಯ್ ಗರ್ತಿ ಮಗಳೇ, ನಿಮ್ಮ ಅಮ್ಮನ ಮೊಬೈಲ್ ನಂಬರ್ ಕೊಡೆ ಕೊಡೆ. 988464 3086. ಹಲೋ. ಹಾಯ್ ಗರ್ತಿ, ನಾನ್ ಕೆಂಪ ಮಾತಾಡ್ತಾ ಇರೋದು. ಎಲ್ಲಿದೆ ಚಿನ್ನಾ? ಏ ಕೆಂಪ, ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ. ನಿನ್ ಮಗಳಿದ್ರು ನಮ್ ಜೊತೆ ಸೇಫ್ ಆಗಿದ್ದಾಳೆ, ಇನ್ ಮುಂದಕ್ಕೆ ಆಗಿರ್ತಾಳೆ ಅಂತ ಹೇಳಕ್ಕಾಗಲ್ಲ. ನನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಎಂಥೆಂಥ ಡಾನ್ಗಳು ಮಿನಿಸ್ಟರ್ಗಳನ್ನ ಅಲ್ಲಾಡ್ಸ್ಬಿಟ್ಟಿದೀನಿ. ನನ್ನ ಮಗಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಹೆಚ್ಚು ಕಮ್ಮಿ ಆಗದೇನು, ಹಾಗೆ ಆಗತ್ತೆ. ಪಾಪ ನಿನ್ ಮಗಳು ತುಂಬಾ ಅಳ್ತಿದ್ದಾಳೆ, ಸ್ವಲ್ಪ ಧೈರ್ಯ ಹೇಳು. ನನ್ನೆಂತೆಂಥ ಡಾನ್ಗಳನ್ನ ಮಿನಿಸ್ಟರ್ಗಳನ್ನೆಲ್ಲ ಅಲ್ಲಾಡ್ಸ್ ಕಳ್ಸ್ಬಿಟ್ಟಿದೀನಿ, ಇದೆಲ್ಲ ನಮ್ ಕುಲ್ ಕಸ್ಬು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳು. ಕೊಡ್ತೀನಿ, ಮಾತಾಡು. ತಗೊಳೆ ತಗೊಳೆ, ಮಾತಾಡೆ. ನಾನು ನಾನು ಅವಳ ಜೊತೆ ಮಾತಾಡಲ್ಲ. ಥೂ ಪಾಪ ಮಾಡಿ ಜನ್ಮವೇ, ನಿನ್ ಎತ್ತ ಮಗಳೇ ನಿನ್ ಜೊತೆ ಮಾತಾಡಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳೆ ನಿನ್ ಕಸ್ ಬೆಂತದು ಅಂತ. ನೋಡು, ನಿನ್ಗೇನಾದ್ರೂ ಖರ್ಚಿಗೆ ಕಾಸು ಬೇಕು ಅಂದ್ರೆ ಕೇಳು, ನಾನು ಕೊಡ್ತೀನಿ. ಅವಳು ಅಳ್ತಾ ಇದ್ದಾಳೆ, ಅವಳ ಕಣ್ಣಲ್ಲಿ ನೀರು ಇದುವರೆಗೂ ನಾನು ಕಂಡಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬಿಟ್ಬಿಡು. ಏನಂದೆ? ಏನೇ ಅಂದೆ? ನಿನ್ ಮಗಳ ಕಣ್ಣೀರು ನೀನೊಂದ್ಸತಿ ನೋಡೇ ಇಲ್ವಾ? ಅದಕ್ಕೆ ಕಣೆ, ನಿನ್ ಜೊತೆ ರಾಷ್ಟ್ರೀಯ ಹೆಣ್ಮಕ್ಳ ಕಣ್ಣೀರು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ತಲೆ ಹಿಡಿದು ಜೀವನ ಮಾಡೋಳು ನಿನಗೆ ಎಷ್ಟು ನೋವಾಗಬೇಕಾದ್ರೆ ಕಷ್ಟಪಟ್ಟು ಎತ್ತು ಹೊತ್ತು ಸಾಕಿ ಸಲ್ದಿ ಓದಿಸಿ ನನ್ನ ಮಗಳನ್ನ ಒಳ್ಳೆಯವನು ಕೊಟ್ಟು ಮದುವೆ ಮಾಡಬೇಕು ಅಂತ ತಿಳ್ಕೊಂಡ್ರ ಅಪ್ಪ ಅಮ್ಮನಿಗೆ ನನ್ನ ಮಗಳು ಸುಳ್ಳೆ ಆಗ್ಬಿಟ್ಲಲ್ಲ ಅಂತ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಲ್ಲ. ಆ ನೋವೇನು ಅಂತ ನಿನಗೆ ಇವತ್ತು ಅರ್ಥ ಆಗುತ್ತೆ ಕಣೆ. ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ ಸರ್. ಹೋಗಲೋ ದಾಸ, ನನ್ಗೇನ್ ಹರಿಕತೆ ಹೇಳ್ತೀಯ? ನಾನೇನು ಸುಮ್ನೆ ಇಟ್ಕೊಂಡಿಲ್ಲಪ್ಪ, ದುಡ್ಡು ದುಡ್ಡು ಬಿಸಾಕ್ತೀನಿ ನಾನು, ಬಿಸಾಕ್ತೀನಿ ದುಡ್ಡು. ನಿನ್ ಮಗಳ ರೇಟ್ ಎಷ್ಟು ಹೇಳು? ಕಿರ್ಚ್ಬೇಡ, ನಾನ್ ಕಿರ್ಚಿದ್ರೆ ಮಗಳೇ ಬೂದಿ ಆಗೋಗ್ತೀಯ. ನಿನ್ ಮಗಳ ರೇಟ್ ಏನು ಗೊತ್ತಿಲ್ಲ ಅಲ್ಲ, ನಾನೇ ಫಿಕ್ಸ್ ಮಾಡಿ ನಾಳೆ ಕಳಿಸ್ತೀನಿ. ಬಾಯ್ ಚಿನ್ನ. ಏಯ್ ಏನೇ ಅಳದನ್ನೇ ನಿಲ್ಸ್ಬಿಟ್ಟೆ, ರೆಡಿನಾ? ತಗೊಳಪ್ಪ. ಲೋ ಏನು ಹೇಳು, ಅವ್ರ ಅಮ್ಮನಿಗಿಂತ ಫಾಸ್ಟ್ ಆಗವಳೆ. ಏಯ್ ಏನ್ ಇಷ್ಟು ಬೇಗ ಒಪ್ಕೊಂಡ್ಬಿಟ್ಟೆ? ನಿಮ್ಮ ಅಮ್ಮನಿಗಿಂತ ಬೇಗ ಫೀಲ್ಡಿಗೆ ಬಂದ್ಬಿಡ್ತೀಯ ಕಣೆ. ನಾನ್ ಫೀಲ್ಡಿಗೆ ಬಂದ್ರೆ ನನ್ ಮಗಳು ನನ್ ಥರನೇ ಆಗ್ಬಿಟ್ಲಲ್ಲ ಅಂತ ಅವಳು ಬಿಟ್ಟು ಬರ್ತಾಳೆ, ಅಷ್ಟೇ ಸಾಕು. ಮಕ್ಕಳೇ, ರಾಹುಕಾಲ ಕಳೆದು ಪ್ರಾರಂಭಿಸೋಣವೇ? ಈ ನನ್ನ ಮಗ ರೆಡಿನೇ ಆಗ್ಬಿಟ್ಟವನೇ ಜೋಲ್ಸ್ವಾಮಿ. ನಿಮ್ ಕಾಲ್ ಹಿಡ್ಕೋತೀನಿ, ನೀವೆಲ್ಲ ಸೇರಿ ನನಗ್ ತೊಂದರೆ ಮಾಡಿದ್ರೆ ನಾಳೆ ಬೆಳಗ್ಗೆ ನಾನು ಎಕ್ಸಾಮ್ಗೆ ಹೋಗಕ್ಕಾಗಲ್ಲ. ನನ್ನ ಎಕ್ಸಾಮ್ ಮುಗಿದ್ಮೇಲೆ ನೀವೇನ್ ಬೇಕಾದ್ರೂ ಮಾಡಿ, ಪ್ಲೀಸ್ ಪ್ಲೀಸ್ ನನ್ ಬಿಟ್ಬಿಡಿ. ತಾಯೇ ಗೊತ್ತಾಯ್ತು ಮಲಿಕೋವ, ನೀ ಮನಿಕೋ ಅಣ್ಣ, ನಾಳೆ ಪರೀಕ್ಷೆ ಇದೆ, ಓದ್ಕೋಬೇಕಲ್ವಾ? ಫೇಲ್ ಆಗೋದ್ರೆ ನಾನು ಒಂದ್ ವರ್ಷ ಓದಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ನೀ ಮನಿಕೋ ಅಣ್ಣ. ಹೇಳು ಮೇಲೆ, ಹೇಳು ಮೇಲೆ, ಹೋಗು. ಹೋಗು. ಕಳಿಸ್ಬಿಟ್ರೆ ಅಗರ್ತಿ ಎದ್ಕೊಂಡ್ಬಿಟ್ರು ಏಡಿಗಳು ಅಂತ ತಿಳ್ಕೊತಾಳೆ. ಕರಿ, ಇವತ್ತಿಲ್ಲೇ ಇರ್ಲಿ, ನಾಳೆ ಕಳ್ಸೋಣ. ಹೌದಲ್ವಾ? ಏಯ್ ಬಾಯ್ಲಿ, ಬಾರೇ ಇಲ್ಲಿ. ಏಯ್ ಈಗ ನಾನು ಹೇಳ್ದಂಗೆ ಕೇಳು. ತಗೋ, ಇದು ನಿನಗೆ ಫಿಕ್ಸ್ ಮಾಡಿರೋ ರೇಟು. ಹೋಗಿ ನಿಮ್ಮ ಅಮ್ಮಂಗೆ ಹೇಳು. ಹೇಳ್ಕೊಳಕ್ ಒಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲ್ಗಕ್ಕೆ ಬೂಮ್ ತಾಯಿ ಮಂಚ. ಆಹಾ ಸ್ವಾಮೀಜಿ, ಆಹಾ ಸ್ವಾಮೀಜಿ ತರನ ಮಲ್ಗಿದ್ಯಾ? ಏನ್ ಹೇಳು, ಮಲ್ಕೊಂಡ ಯಾರು ಹೇಳ್ತಾವಳೆ? ಏಯ್ ಓದ್ಬೇಕು ಪರೀಕ್ಷೆ ಅಂತ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದು ಮನಿಕೊಂಡ್ಬಿಟ್ಟಿದೆ. ಹಲೋ 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 ಹಲೋ, ರಾಂಗ್ ನಂಬರ್ ಕಟ್ ಮಾಡ್ರಯ್ಯೋ. ಸಾರ್ ಫೋನಲ್ಲಿ ಬಿಸಿ. ಹಲೋ, ಏನಾಯ್ತು? ಚಳಿ ಜ್ವರ. ಚಳಿ ಜ್ವರನಾ? ಏನಾಗಲ್ಲ, ಮಲ್ಕೋ. ತಡ್ಕೊಳಕ್ಕಾಗ್ತಾ ಇಲ್ಲ. ಆಯ್ತಾ? ಇಡೀ ಬೆಂಗಳೂರು ಡಾನ್ಗಳನ್ನೆಲ್ಲ ಒಟ್ಟಿಗೆ ಸೇರಿಸಿದಾನಂದ್ರೆ ಅವನಿಗೆ ಎಷ್ಟು ಮೀಟರ್ ಇದೆ ನೋಡಿದ್ಯಾ? ಯಾಕಿಲ್ ಕರ್ಸಿದೀನಿ ಗೊತ್ತಾಯ್ತಾ? ನೀವು ಯಾರು? ರೌಡಿಗಳೇ ಅಲ್ಲ. ಯಾಕೆ ಅರ್ಥ ಆಗಿಲ್ವಾ? ಮಾರ್ಕೆಟಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿ ಮಾರೋತ್ರ, ಬಿಡಿಸೋರ ಹತ್ರ ರೋಲ್ ಕಾಲ್ ಮಾಡೋಣ ಕೇಳೋದು, ಚಿಕ್ಕ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡಿ ದುಡ್ಡಿನ ಬೆದರಿಕೆ ಹಾಕೋದು, ಕಾಲೇಜ್ ಎಲೆಕ್ಷನ್ ವಿಷಯಕ್ಕೆ ತಲೆ ಹಾಕಿ ಸ್ಟೂಡೆಂಟ್ಸ್ಗೆಲ್ಲ ತೊಂದರೆ ಕೊಡೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆಲ್ಲ ಫೋನ್ ಮಾಡಿ ದುಡ್ಡು ಕೊಡಿದ್ದು ಡಿಮ್ಯಾಂಡ್ ಮಾಡೋದು, ಇವೆಲ್ಲ ಕರಿಯಾ ಗೋವಿಂದ ಹೆಚ್ಚಾಗಿ ಜೆಕೆ ನೀನ್ ಮಾಡ್ತಾ ಇದೀಯ ಅಂತ ಕಂಪ್ಲೇಂಟ್ ಜಾಸ್ತಿ ಬಂದಿದೆ. ಫೀಲ್ಡಲ್ಲಿ ನೀವೆಲ್ಲ ತುಂಬಾನೇ ಹೆಸರು ಮಾಡಿದ್ದೀರಾ. ನಿಮ್ಗೆಲ್ಲ ದುಡ್ಡು ಮಾಡೋಕ್ಕೆ ಬೇಜಾನ್ ದಾರಿಗಳಿವೆ. ಗೋಲ್ಡ್ ಸ್ಮಗ್ಲರ್ಸ್ ಅಟ್ಯಾಕ್ ಮಾಡಿ, ಸೆಕೆಂಡ್ಸ್ ಅಲ್ಲಿ ದುಡ್ಡು ಬರೋ ಅವ್ರನ್ನ ಅಟ್ಯಾಕ್ ಮಾಡಿ, ನಮ್ಮ ಜನರ ತಲೆ ಹೊಡೆದು ಕೋಟಿ ಕೋಟಿ ಲೂಟಿ ಮಾಡ್ತಾರೆ ರಾಜಕಾರಣಿಗಳನ್ನ ಹೊಡಿರಿ ಬಡೀರಿ. ರಿಯಲ್ ಎಸ್ಟೇಟ್, ಲ್ಯಾಂಡ್ ಮಾಫಿಯಾ, ಇಷ್ಟೆಲ್ಲ ದಂಧೆಗಳಿರ್ಬೇಕಾದ್ರೆ ಸಣ್ಣ ಪುಟ್ಟ ಜನರ ಮೇಲೆ ನಿಮ್ ದರ್ಪ ದೌರ್ಜನ್ಯ ತೋರಿಸೋದು ಪಾಪ ಅಲ್ವಾ? ರೌಡಿಸಮ್ಗೆ ಬರೀ ಮೀಟ್ರು ಗುಂಡಿಗೆ ತಲೆ ಇದ್ರೆ ಸಾಕು ಅಂತ ನೀವು ತಿಳ್ಕೊಂಡಿದ್ದೀರಾ. ಆದ್ರೆ ಅದ್ರ ಜೊತೆ ಸ್ವಲ್ಪ ಮಾನವೀಯತೆ ಇಟ್ಕೊಂಡ್ರು. ನಾನು ಇದನ್ನೆಲ್ಲ ನಿಮ್ಮಲ್ಲಿ ಕರ್ಸಿ ಹೇಳ್ತಾ ಇಲ್ಲ, ವಾನ್ ಮಾಡ್ತಾ ಇದ್ದೀನಿ. ಇನ್ಮೇಲೂ ಇವೆಲ್ಲ ಮುಂದುವರೆದ್ರೆ ಕೆಂಪ ವಾರ್ನಿಂಗ್ ಒಂದೇ ಸತಿ ಮಾಡೋದು. ಬರ್ತೀನಿ, ಬಾಯ್. ಹಲೋ, ಬಾಯ್ಲಿ. ನಿನ್ನೆ ಮೊನ್ನೆ ಬಂದಿರೋ ಬಚ್ಚ ನೀನು ನನಗೆ ಬೆರಳು ತೋರಿಸಿ ಮಾತಾಡ್ತೀಯಾ? ಗೋಪಿನಾಥ ಮೇಲೆ ಸಗಣಿ ಎತ್ತಿರೋ ಕೈ ವಾಸನೆ ಇನ್ನೂ ಹೋಗಿಲ್ಲ, ನನಗೆ ಬಿಟ್ಬಿಡು ಅಂತೀಯಾ? ಬಿಡಲ್ಲ. ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ, ಹೇಳೋ ಏನೋ ಮಾಡ್ತೀಯಾ. ಜೇಕೆ, ಎಲ್ರನ್ನು ಮಾತಾಡಕ್ ಕರ್ಸಿ ನಾವು ಗಲಾಟೆ ಮಾಡೋದ್ ಬೇಡ. ಒಂದ್ ವೇಳೆ ನಾನಿನ್ ಆಡ್ಲೇಬೇಕು ಅಂದ್ರೆ ಒಂದ್ ಜಾಗ, ಒಂದ್ ಟೈಮ್ ಫಿಕ್ಸ್ ಮಾಡು. ಯಾವತ್ತು ಒಂದು ಜಾಗ ಒಂದು ಟೈಮ್? ಯಾಕೆ ಇವತ್ತೇ ಇದೇ ಜಾಗ ಇದೇ ಟೈಮ್? ನಾನ್ ರೆಡಿ, ನೀನ್ ರೆಡಿನಾ? ಹೇಳೋ. ಯಾಕೆ ಸುಮ್ಮನಾಗ್ಬಿಟ್ಟೆ? ನೀನ್ ರೆಡಿ ಇಲ್ಲ ಅಂತ ನನ್ಗೆ ಬಹಳ ಚೆನ್ನಾಗಿ ಗೊತ್ತು. ನೀನ್ ಫೋನ್ ಮಾಡಿದ ತಕ್ಷಣ ನಾನು ಇಲ್ಲಿಗೆ ಬರೋದಕ್ಕೆ ಯಾಕೆ ಒಪ್ಕೊಂಡೆ ಗೊತ್ತಾ? ಇದೇ ಜಾಗದಲ್ಲಿ ನಿನ್ನ ಮುಗಿಸೋಕೆ. ಇದು ನನ್ನ ಅಭ್ಯಾಸ. ಯಾವುದೇ ಡೀಲ್ ಮಾಡಲಿ, ಅವನ್ ಸಾಯೋಕ್ ಮುಂಚೆ ಅವನಿಗೆ ಹಾರ ಹಾಕಿ ಸನ್ಮಾನ ಮಾಡ್ತೀನಿ ಅಂತ ಅಣ್ಣಮ್ಮಂಗೆ ಹರಕೆ ಹೊತ್ಕೊಂಡಿದ್ದೀನಿ. ಹೇಗೆ ನನ್ನ ಪ್ಲಾನ್? ಇವರೆಲ್ಲ ನಮ್ಮ ಹುಡುಗರು. ನಿನ್ ಪ್ಲಾನಿಗೆ ವರ್ಕೌಟ್ ಆಗಲ್ಲ. ವಯಸ್ಸಾಗೋಯ್ತು. ಶುಕ್ರವಾರ ಥಿಯೇಟರ್ ಹೊಸ ಫಿಲಮ್ ರಿಲೀಸ್ ಆಗುತ್ತೆ. ಬ್ಲ್ಯಾಕ್ ಟಿಕೆಟ್ ಮಾರ್ಕೊಂಡು ಹಾಯ್ ಆಗಿರು. ಬರ್ಲಾ? Fighting fire with all the monster. Watch out, watch out! Here comes Kempa. Bang, bang, bang! Here goes Kempa. Kempa, you have the power. Standing tall, I'm like the tower. Kempa, Kempa, show you you're the man. Kempa, Kempa, break it with a bang. ನನ್ನ ಪ್ಲಾನ್ ಹೇಗೋ ಗೊತ್ತಾಯ್ತು ಅವನಿಗೆ. ಅಣ್ಣ, ನಮ್ ಪ್ಲಾನ್ ಎಲ್ಲ ಹೇಳ್ತಿರೋದು ಆ ಲಾಯರಣ್ಣ. ಅವ್ನ್ ಬೆಳೆಯೋದಕ್ಕೆ ಆ ಲಾಯರೇ ಕಾರಣ. ಇದನ್ನೆಲ್ಲ ನಿಮಗ್ ಮುಂಚೆನೆ ಹೇಳೋಣ ಅಂತಿದ್ದೆ. ಮೊದ್ಲೇ ಯಾಕೆ ಹೇಳಿಲ್ಲ? ಆದ್ರೆ ನೀವು ನಂಬಲ್ಲ ಅಂತ ಹೇಳಲಿಲ್ಲಣ್ಣ. ಹಲೋ, ಹೇಳಿ ಸರ್. ನಮಸ್ಕಾರ, ಹೇಳಿ. ಇವತ್ತು ರಾತ್ರಿ 10 ಗಂಟೆಗೆ HMT ಲೇಔಟ್ ಬ್ರಿಡ್ಜ್ ಹತ್ರ ಬರ್ಬೇಕು. ಇವತ್ತು ರಾತ್ರಿ 10 ಗಂಟೆಗೆ ಸರ್? ಹೌದು. ಓಕೆ ಸರ್, ಬರ್ತೀನಿ ಸರ್. ಓಕೆ ಸರ್. ಇವತ್ತು ರಾತ್ರಿ 10 ಗಂಟೆಗೆ HMT ಲೇಔಟ್ ಬ್ರಿಡ್ಜ್ ಹತ್ರ ಬರಕ್ ಹೇಳಿದ್ದಾರೆ. ಏನ್ ಮಾಸ್ಟರ್, ನೀವಿನ್ನು ಅವನಿಂದನೇ ಹೋಗ್ತೀರಾ? ಏಯ್, ಅವ್ನು ಅಷ್ಟು ಸುಲಭನಾಗಿ ಎದುರಾಕೊಳ್ಳೋಕ್ಕಾಗಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೇಕು ಅಷ್ಟೇ. ನಿನ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗತ್ತೆ. ನಾನು ಬರ್ತೀನಿ. ಮಾಸ್ಟರ್, ಬಾರು ಅಂತ ಒಬ್ರೇ ಕೂತ್ಕೋಬೇಡಿ. ನಿಮ್ಗೋಸ್ಕರನೇ ವೇಟಿಂಗು. ನಾನು ಎಣ್ಣೆ ಹೊಡಿಬೇಕು. ಜಲ್ದಿ ಬಂದ್ಬಿಡ್ತೀನಿ. ಓಕೆ, ಬಾಯ್ ಬಾಯ್. ಏನ್ ಅರ್ಜೆಂಟ್ ಬರಕ್ ಹೇಳಿದ್ರಿ? ಹಾಕಿದ ಮೂಳೆನೆ ತಿಂದು ನಮ್ಮ ಮಗ್ಲಲ್ಲೇ ಮಲಗಿ ನನ್ನ ಕತ್ತನೆ ಕತ್ತರಿಸಕ್ ನೋಡ್ತಾ ಇದೀಯನಲೇ. ನಮ್ಮ ಆಪೋಸಿಟ್ ಅನ್ನ ಬೆಳಸಕ್ ನೋಡ್ತಾ ಇದೀಯನೋ ಏಯ್ ಮಗನೇ, ವಿಶ್ವಾಸ ದ್ರೋಹಿ. ಗಾಡಿ ಹಿಡ್ಕೋ, ಎಲ್ಲಿಗೆ ಕೆಂಪ? ಗಾಡಿ ಬಿಡೆ, ಹೊಡಿಬೇಡ ಕೆಂಪ. ಮಾತ್ ಕೇಳು, ಗಾಡಿ ಬಿಡೆ. ನನ್ ಮಾತ್ ಕೇಳು. ಏಯ್, ಒಳ್ಳೆ ಮಾತಾಡಲಿದ್ರೆ ಅರ್ಥ ಆಗಲ್ವೇನೆ? ಅವನನ್ನ ಬಿಟ್ಬಿಡು ಕೆಂಪ. ಕೆಂಪ, ಅವನನ್ನ ಬಿಟ್ಬಿಡು. ಹೋಗೆ, ಕೇಳು, ಅವನನ್ನ ಬಿಟ್ಬಿಡು. ನನ್ ಮಾತ್ ಕೇಳು ಕೆಂಪ. ಸಾರಿ ಕಣೆ, ನೀನು ಹಾಸ್ಟೆಲ್ಗೆ ನಡ್ಕೊಂಡು ಹೋಗು, ನಾನು ಆಮೇಲೆ ಬರ್ತೀನಿ. ಓಕೆ ಬಾಯ್. ಎಲ್ಲಿಗೆ ಹೋಗ್ತಾ ಇದೆಯಾ ಬಿಂದು? ಏ ಬಿಂದು, ಬೇಗ ಹಿಂದೆ ಕೂತ್ಕೊಳ್ಳಿ, ನಿಮ್ಗೇನು ಆಗಲ್ಲ, ಬೇಗ ಬನ್ನಿ. ಹಾಂ ಜಾಗದಲ್ಲಿ ಪೊಲೀಸ್ ಇದೆ, ಕಾನೂನಿದೆ ಅನ್ನೋ ಭಯ ಇಲ್ಲದೆ ಇನ್ನೂ ಮೀಸೆ ಮಡಕೆ ಬರ್ದಿರೋ ಒಬ್ಬ ಆಡಿದರಿ ಜುಟ್ಟು ಹುಡುಗ, ಇವನೇನು ಹಿಡಿಯೋದಕ್ಕೆ ಹುಬ್ಬಳ್ಳಿಯಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲಿ ಬಂದಿದ್ದೀನಿ. ಯಾಕೆ ಗೊತ್ತಾ? ಅವನು ಹೊಡೆದಾಕಿರೋದು ನನ್ನ ಪ್ರಾಣ ಸ್ನೇಹಿತನ. ಅವನು ಎಲ್ಲೇ ಅಡಗಿದ್ರು ವಿತಿನ್ 24 hours ಅವನ ಹಿಡಿದಾಕ್ತೀನಿ. ಸರ್, ನಾನು ಫಸ್ಟ್ ಟೈಮ್ ಡ್ಯೂಟಿ ಜಾಯಿನ್ ಆದಾಗ ಇದೇ ತರ ಟೇಬಲ್ ಕುಟ್ಟಿ ಕುಟ್ಟಿ ಮಾತಾಡಿದೆ, ಅವನ ಹಿಡ್ದೆ ಹಿಡಿತೀನಿ ಅಂತ. ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅವನಿಗೆ ಬೇಜಾನ್ ರಾಜಕೀಯ ಸಪೋರ್ಟ್ ಇದೆ ಅಂತ. ಅವನ್ ಬಂದ್ಮೇಲೆ ಎಷ್ಟೋ ಜನ ರೌಡಿಗಳು ಫೀಲ್ಡ್ ಬಿಟ್ಬಿಟ್ಟು ಗಾರೆ ಕೆಲಸ, ಬೀಡ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ದಾರೆ ಸರ್. ಪಬ್ಲಿಕ್ ನಮ್ಮನ್ ಕಂಡ್ರೆ ಕ್ಯಾರೆ ಅನ್ನೋದಿಲ್ಲ ಸರ್. ಏನಾದ್ರೂ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ನಾವು ಕೆಂಪನ್ ಕಡೆ ಹುಡುಗರು ಅಂತಿದ್ದಾರೆ. ಏನ್ ಮಾಡೋದು? ಫುಟ್ಪಾತ್ ತಳ್ಳೋ ಗಾಡಿಯಲ್ಲಿ ಎಗ್ ರೈಸು, ಫ್ರೈಡ್ ರೈಸು, ಗೋಬಿ ಮಂಚೂರಿ ಮಾಡೋರು ತುಂಬಾ ಮಾಮೂಲಿ ಕೊಡ್ತಾ ಇದ್ರು ಸರ್. ಇತ್ತೀಚೆಗೆ ಕೆಂಪ ಅಭಿಮಾನಿಗಳ ಸಂಘ ಅಂತ ಮಾಡ್ಕೊಂಡು ತಳ್ಳೋ ಗಾಡಿಯಲ್ಲಿ ಅವ್ನ ಫೋಟೋ ಹಾಕೊಂಡು ಏನಾದ್ರೂ ಮಾಮೂಲಿ ಕೊಡ್ರೆ ಅಂದ್ರೆ ಫ್ರೈಡ್ ರೈಸ್ ಅಲ್ಲಿ ಹಾಕಿ ಉರಿದು ಬಿಡ್ತೀವಿ ಅಂತಾರೆ ಸರ್. ಶಟ್ ಅಪ್! ನಾಚಿಕೆ ಆಗಲ್ಲ ಇದೆಲ್ಲ ಹೇಳಕ್ಕೆ? ಒಬ್ಬ ರಾಜಕಾರಣಿ ರಾಜ್ಯ ಆಡೋದನ್ನ ನೋಡಿದ್ದೀನಿ, ಪ್ರೆಸಿಡೆಂಟ್ ರೂಲ್ ನೋಡಿದ್ದೀನಿ, ಆದ್ರೆ ಒಬ್ಬ ಆರ್ಡಿನರಿ ಜುಟ್ಟು ಹುಡುಗ ಪಬ್ಲಿಕ್ ಅಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಾಲಿಟಿಕ್ಸ್ ಹೆಸರು ಮಾಡಿದೆ ಅಂತಂದ್ರೆ ನಾವೆಲ್ಲ ಯಾಕಿದೀವಿ? ವೈ ಆರ್ ವಿ ಹಿಯರ್? ತೋರಿಸ್ತೀನಿ ಅವನಿಗೆ ನಾನು ಯಾರು ಅಂತ. ಜೆ ಕೆಗೂ ಗರ್ತಿಗೆ ಮಾತ್ರ ಕನೆಕ್ಷನ್ ಇದೆ ಅನ್ಕೊಂಡಿದ್ದೆ, ನಿನಗೂ ಕನೆಕ್ಷನ್ ಇದೆ ಅಂತ ಅವನ್ ಎಸ್ಕೇಪ್ ಮಾಡಿದೆ ನೋಡು. ಅವಾಗ್ಲೇ ಗೊತ್ತಾಗಿದ್ದು ನಿನ್ನ ಅಮ್ಮನಂಗೆ ನೀನು ಫೀಲ್ಡ್ ಅಲ್ಲಿ ಇದೆಯಾ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲ. ಅವನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಏನಿದು ಹೊಸ ಕಥೆಯನ್ನು ಹೇಳುತ್ತಿರುವಳಲ್ಲ? ಅವನಾರೆಂದು ತಿಳಿಯದೆ ಹೊಡೆಯಬೇಡ ಹೊಡೆಯಬೇಡ ಎಂದು ಅಡ್ಡ ಬಂದೆಯ ಮಗಳೇ? ನಾನು ಯಾಕೆ ಅಡ್ಡ ಬಂದೆ ಅಂತ ನಿಮ್ಗೆ ಹೇಳಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನಮಗೆ ಅರ್ಥ ಆಗಲ್ವಾ? ಹಲೋ, ಏನೋ ಇವಳು ಅವನ್ ಯಾರಂತಾನೆ ಗೊತ್ತಿಲ್ಲ, ನಿಮ್ಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ಅಂತವಳೆ. ಕೊಡ್ತೇನೆ, ಮಾತಾಡು. ಯಾರು? ಕೆಂಪ. ಮಾತಾಡ. ಹಲೋ ನೋಡಿ, ನಾನು ಬಿಂದು ಮಾತಾಡ್ತಿದ್ದೀನಿ. ನಾನು ತಡೆದಿದ್ದು ಅದಕ್ಕಲ್ಲ, ನೀವು ಅವನ್ನ ಹೊಡೆದು ಸಾಯಿಸ್ಬಿಟ್ಟಿದ್ದಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೇನೋ ಅಂತ ನಾನು ಅಡ್ಡ ಬಂದೆ. ನನ್ನ ಆಣೆಗೂ ನನ್ನ ನಂಬಿ ಆಮೇಲೆ ಆಮೇಲೆ ನಿಮ್ಮ ಹುಡುಗರು ಏನೇನೋ ಮಾತಾಡ್ತಾ ಇದ್ದಾರೆ, ಜೆ ಕೆಗೂ ನನ್ಗೂ ರಿಲೇಶನ್ಶಿಪ್ ಇದೆಯಂತೆ, ಆಮೇಲೆ ನಮ್ಮ ಅಮ್ಮನ ತರ ಫೀಲ್ಡ್ ಅಲ್ಲಿ ನಾನು ಇದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಮಾತಾಡಬಾರ್ದು ಅಂತ ಅವ್ರಿಗೆ ಹೇಳಿ ನಿಮ್ಮ ಕೈ ಮುಗಿತೀನಿ ಪ್ಲೀಸ್. ಸರಿ ನಮ್ಮ ಹುಡುಗರು ಫೋನ್ ಕೊಡು, ನಾನು ಮಾತಾಡ್ತೀನಿ. ಹಲೋ ಲೋ ಶಿಂಡಾ, ಹೋಗ್ಲಿ ಬಿಟ್ಟು ಬಂದ್ಬಿಡ್ರು. ಇನ್ನೊಂದ್ಸರಿ ಏನೋ ನಮ್ಮ ವಿಷಯಕ್ಕೆ ತಲೆ ಹಾಕಿದ್ರೆ ಕಾಲೇಜ್ ಮುಂದೆನೆ ಹೋಗಿ ಹಾಕ್ಸ್ಬಿಡ್ತೀವಿ ಅಂತೇಳಿ ವಾನ್ ಮಾಡಿ ಬನ್ನಿ. ನೋಡು, ಹೆಣ್ಣಾಗುಟ್ಟಿ ಅದೃಷ್ಟದ ರೇಖೆನ ದಾಟ್ಬಿಟ್ಟಿದ್ಯಾ. ಗೊತ್ತೋ ಗೊತ್ತಿಲ್ದೇನೋ ನಮ್ಮ ವಿಷಯಕ್ಕೆ ತಲೆ ಹಾಕ್ಬಿಟ್ಟೆ. ಇನ್ನೊಂದ್ಸಾರಿ ಏನಾರ ನಮ್ಮ ವಿಷಯಕ್ಕೆ ತಲೆ ಹಾಕಿದ್ರೆ ನಿನ್ ಕಾಲೇಜ್ ಮುಂದೆನೆ ನಿನ್ಗೆ ಹೊಗೆ ಹಾಕಿಸ್ಬಿಡ್ತೀವಿ, ಹುಷಾರ್. ಈಗಂತ ಹೇಳಿ ವಾರ್ನ್ ಮಾಡ್ಬಾ ಅಂತ ಹೇಳಿದ್ದು ಕೆಂಪನೆ. ಬಿಂದು ಏನೇ ಇದೆಲ್ಲ, ಅವನೊಬ್ಬ ರೌಡಿ, ಇನ್ನೊಬ್ಬನ್ನ ಹೊಡೆದ್ರೆ ಅವ್ನ ಜೈಲಿಗೆ ಹೋಗ್ಲೇಬೇಕು. ನೀನ್ ಯಾಕೆ ಅಡ್ಡ ಹೋದೆ? ಅಯ್ಯೋ ನೀನು ಹಾಗೆ ಕೇಳ್ಬೇಡ್ವೆ ಜೊತೆ, ಯಾಕೆ ಅಡ್ಡ ಹೋದೆ ಎಲ್ರೂ ಇದನ್ನೇ ಕೇಳಿದ್ರೆ. ನನಗೇನು ಗೊತ್ತಿಲ್ಲ ಜ್ಯೋತಿ. ಅವ್ನ್ ನೋಡಿದ್ರೆ ಲೂಸ್ ತರ ಮಾತಾಡ್ ಹೋಗ್ತಾನೆ, ನಿನ್ನನ್ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ್ಯ. ನನ್ಗೊಂದು ಅರ್ಥ ಆಗ್ತಿಲ್ಲ ಬಿಂದು. ಅರ್ಥ ಮಾಡ್ಕೊಳ್ಳೆ ಜ್ಯೋತಿ. ಯಾಕೆ ಅವನನ್ ಕಂಡ್ರೆ ನಿಂಗೆ ಅಷ್ಟೊಂದ್ ಇಷ್ಟನಾ? ನನಗಿಷ್ಟ ಅಂತ ಹೇಳಿದ್ರೆ ಅದು ಸಾಧಾರಣ ಪದ, ಅದೇ ನನ್ನ ಪ್ರಾಣ ಅಂತ ಹೇಳಿದ್ರೆ ಅದು ಎಲ್ರು ಹೇಳೋ ಕೊನೆ ಮಾತು. ಅದಕ್ಕಿಂತ ಬೇರೆ ಪದ ನಿನ್ ಗೊತ್ತಿದ್ರೆ ಹೇಳ್ತೀಯಾ? ಯಾಕೆ ಅವನನ್ನ ಅಷ್ಟೊಂದು ಆಳ್ವಾಗಿ ಹಚ್ಕೊಂಡಿದ್ಯಾ? ಅದೇನೋ ನನಗೆ ಗೊತ್ತಿಲ್ಲ ಕಣೆ, ಅವನ ನೋಡ್ಬೇಕು ಅನ್ಸತ್ತೆ. ನನಗೆ ಯಾವಾಗ್ಲೂ ಅವನೇ ಜ್ಞಾಪಕಕ್ಕೆ ಬರ್ತಾನೆ. ಯಾರಾದ್ರೂ ಹೋಗ್ತಾ ಇದ್ರೆ ಅವನೇ ಏನೋ ಅನ್ಸುತ್ತೆ. ಯಾವ್ದಕ್ಕೂ ಇನ್ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋ. ಯಾಕೆಂದ್ರೆ ಒಬ್ಬ ಕೊಲೆಗಾರನ ನಂಬೋದು, ಅವನ ಹತ್ರ ಕ್ರೂರತನ ಮಾತ್ರ ಇರುತ್ತೆ, ಅದು ಒಂದ್ಸಾರಿ ಬಂದು ಹೊರಟೋಗುತ್ತೆ. ಆದ್ರೆ ಇಂಥವ್ರ ಹತ್ರ ಕ್ರೂರತನ, ದ್ವೇಷ ಇರೋದ್ರಿಂದ ಇವರೆಲ್ಲ ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ನಿಜ, ಅವನ್ ಮಾತು, ಅವನ್ ನಡವಳಿಕೆಯಲ್ಲಿ ಕ್ರೂರತನ, ದ್ವೇಷತನ ಎಲ್ಲ ತುಂಬಿದೆ. ಆದ್ರೆ ಅವನ್ ಮನಸ್ಸಿದೆಯಲ್ಲ ಎಳೆ ಮಗುವಿನ ಹಾಗೆ ಹೂತರ, ಅದು ಯಾರ ಹತ್ರನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏಯ್ ಇಳಿಸೋ ನನ್ನ, ಇಳಿಸೋ ನನ್ನ, ಏಯ್ ಇಳಿಸೋ ನನ್ನ, ಇಳಿಸೋ. ಏಯ್ ಡಾಕ್ಟರ್ನ ತಗೊಂಡ್ ಬಂದಿನಿ ಹೇಳ್ಮೇಲೆ. ಏನಾಗ್ತಾ ಇದೆ ಅಮ್ಮ? ಚಳಿ ಜ್ವರ. ನಾನು ಮೊದಲೇ ಹೇಳಿಲ್ವಾ ಸಾಧಾರಣ ಚಳಿ ಜ್ವರಕ್ಕೆ ನನ್ನನ್ನು ಎತ್ತಾಕೊಂಡು ಬರ್ಬೇಕಾಗಿರ್ಲಿಲ್ಲ, ಬೆಳಿಗ್ಗೆ ನೋಡ್ಬೋದಿತ್ತಲ್ಲ. ಡಾಕ್ಟರ್ಗಳಿಗೆ ಅದೆಲ್ಲ ಸಾಧಾರಣನೇ, ಆದ್ರೆ ಅನುಭವಿಸೋರು ಗೊತ್ತು ಅದ್ರ ನೋವು ಏನು ಅಂತ. ಮಾಡಮ್ಮ ನನ್ ಮುಖ ಏನ್ ನೋಡ್ತೀಯ? ಥರ್ಮಾಮೀಟರ್ ಎತ್ಕೋ, ತಿನ್ಗಿನ್ ಬಿಟ್ಟಾಳು. ಬೆಳಿಗ್ಗೆಯಿಂದ ಏನು ತಿಂದಿಲ್ವಾ? ಇಳಿ ಕೆಳಗೆ, ಇಳಿ ಕೆಳಗೆ ಹೇಳ್ತೀನಿ. ಬಾ. ಎಲ್ಲಿಗೆ? ಬಾ ಹೇಳ್ತೀನಿ. ಬೆಳ್ಳಾರಿ, ಮಾಮೂಲು ಆಗ್ಲೇ ಕೊಟ್ಟಿನಲ್ಲ ಸರ್. ಓ ನೀನಾ? ಏನ ಇಷ್ಟ ಬೇಗ ಮಲಗ್ ಬಿಟ್ಟಿದ್ಯಾ? ಟೈಮ್ 3 ಗಂಟೆ ಆಗಿದೆ, ಇದು ಬೇಗನಾ ಗುರು? 2 ಆಮ್ಲೆಟ್, 2 ಕಬಾಬ್, 2 ಬಿರಿಯಾನಿ ಕೊಡು. ಏನಿಲ್ಲ ಗುರು, ಎಲ್ಲ ಖಾಲಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಅವಳಿಗೆ ಹುಷಾರಿಲ್ಲ, ಡಾಕ್ಟ್ರು ಇಂಜೆಕ್ಷನ್ ಚುಚ್ಚವ್ರೆ. ಹೊಟ್ಟೆಗೇನು ತಿಂದೆ ಮಲ್ಕೊಂಡ್ರೆ ನಾಳೆ ಅವಳು ಪರೀಕ್ಷೆ ಬರೆಯಕ್ಕಾಗಲ್ಲ. ನೀನ್ ಅದೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ, ನನಗ್ ಬೇಕೇ ಬೇಕು. ಆದಿದೆಲ್ಲ ಹೋಗೋ ಎಣ್ಣೆಕ್ಳು ಕರ್ಕೊಂಬಂದವ್ರು ಊಟ ಮಾಡಿಲ್ಲ, ಚಿಕನ್ ಕೊಡು, ಕಬಾಬ್ ಕೊಡು ಅಂತ ಯಾಕ್ರು ನಮ್ಮ ಪ್ರಾಣ ಹೇಳ್ತಾರೆ. ಇರೋದೇ ಇದು, ತಿಂದ್ರೆ ಬಿಟ್ರ ಬಿಡ. ತಗೋ ಏನು ಇಲ್ಲ ಅಂದೆ? ಅಯ್ಯೋ ನಾಯಿಗಿಂತ ಮಡಗಿದ್ದು, ತಗೋ. ನಾಯಿಗೆ ಮಡಗಿದ್ ನನಗ್ ಕೊಡ್ತೀಯ? ತಪ್ಪಾಯ್ತು ತಗೋ. ಹಾ ಪೂರ್ಣ ಆತ್ಮ. ಕೂತ್ಕೋ. ತಗೋ ತಿನ್ನು. ಇಷ್ಟೊಂದು ಗಟ್ಟಿಯಾಗಿದೆ, ಆದ್ರೆ ಅವನ್ ಮಾತ್ರ ನೀನ್ ಅರ್ಥನೇ ಮಾಡ್ಕೊಂಡಿಲ್ವಲ್ಲೇ. ನನಗದ್ ಬೇಕಾಗಿಲ್ಲ, ನನ್ನವಳು ಅಂತ ನೋಡ್ಕೊಂಡಲ್ಲ, ನನಗಷ್ಟು ಸಾಕು. ಅವನನ್ನ ಇಷ್ಟಪಡದೆ ಇದ್ರು ಪರವಾಗಿಲ್ಲ, ಆದ್ರೆ ನಾನು ಅವನನ್ನ ಇಷ್ಟಪಡ್ತೀನಿ, ಅಷ್ಟು ಸಾಕು. ಅವನನ್ನ ಇಷ್ಟಪಡದೆ ಇದ್ರು ಪರವಾಗಿಲ್ಲ, ಆದ್ರೆ ನಾನು ಅವನನ್ನ ಇಷ್ಟಪಡ್ತೀನಿ, ಅಷ್ಟು ಸಾಕು. ಸ್ವಾಮೀಜಿ, ಯಾರ್ದಿದು ಬ್ಲಡ್? ಗಬ್ಬು ನಾತ. ಅದ ಸೇಟುವಿನದ್ದು. ದಬ್ಬಾಕಿಕೊಂಡು ಮಲಗಿದ್ದ, ಮುಖ ಎಂದುಕೊಂಡು ಬೀಸಿದೆ. ಸ್ಪಾಟ್ ಕನ್ಫ್ಯೂಸ್ ಆಗಿ ಅದೆಲ್ಲಿಗೋ ಬಿತ್ತು. ಹಾಯ್, ಐ ಆಮ್ ಜ್ಯೋತಿ, ಬಿಂದು ಫ್ರೆಂಡ್. ಹಾಯ್, ನಾನು ಶಿಂಡ, ಕೆಂಪನ್ ಫ್ರೆಂಡ್. ನನಗೆ ಕೊಡು. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋ. ಯಾಕೆ ಮಾತಾಡೋ? ಎಣ್ಣೆ ಹೊಡಿತ್ಯಾ? ಒಂದ್ ಹುಡುಗಿಗೆ ಶೇಕ್ ಹ್ಯಾಂಡ್ ಕೊಡಕ್ಕೆ ಇಷ್ಟೊಂದು ಹೆದರ್ಕೋತ್ಯಾ? ಬಿಂದು ಎದುರುಗಡೆ ಸಿಕ್ಕಿದ್ರೆ ಹೊಗೆ ಹಾಕ್ಸ್ತೀನಿ ಇಂದ್ಯಲ್ಲ, ಹೊಗೆ ಹಾಕ್ಸೋಷ್ಟು ಮೀಟರ್ ನಿಂಗಿದ್ಯಾ? ಯಾರ ಮುಂದೆ ಮೀಟರ್ ಬಗ್ಗೆ ಮಾತಾಡ್ತೀನಿ ನೀನು? ಏಯ್, ಒಂದ್ ಹುಡುಗಿ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಮತ್ತೆ ನೀನ್ ಮೀಟರ್ ಬಗ್ಗೆನೇ ಮಾತಾಡ್ತಾಳೆ ಹೇಳು, ಎಷ್ಟು ಕೊಬ್ಬಿ ಹುಡುಗೆ. ಏಯ್, ಹಂಗಂದಿದ್ದೀನಿ ನಿಜ, ಆಗ ಮಾಡೋದು ನಿಜ. ಏನೇ ಇವಾಗ? ಅದನ್ನೇ ನಾನು ಕೇಳ್ತಾ ಇದ್ದೀನಿ, ಯಾಕೆ ಹೋಗಿ ಹಾಕಿಸ್ತೀಯಾ? ಅವಳೇನ್ ಮಾಡಿದ್ಲು ನಿಂಗೆ? ಏನ್ ಮಾಡಿದ್ಲ? ಜೇಕೆ ನೋಡಿ ಅವಾಗ ಯಾಕೆ ಅಡ್ಡ ಬಂದ್ಲು? ಅವಳು ಅಡ್ಡ ಬಂದಿದ್ದು ನಿನಗೋಸ್ಕರ, ನಿನ್ ಒಳ್ಳೇದಕ್ಕೋಸ್ಕರ. ಸುಳ್ಳು, ಎಲ್ಲ ಡ್ರಾಮಾ. ಜೇಕೆ ಗರ್ತಿ ಒಂದೇ ಗ್ಯಾಂಗ್, ಅವಳು ಮಗಳು ಇವಳು, ಈ ಮೂರ್ ಜನ ಸೇರ್ಕೊಂಡು ಹಾಕಿರೋ ಸ್ಕೆಚ್. ನನಗೆ ಇವಳು ನನ್ಗೋಸ್ಕರ ಮಧ್ಯ ಬಂದ್ಲು ಅನ್ನೋದು ಎಲ್ಲ ಡ್ರಾಮಾ, ಎಲ್ಲ ಸುಳ್ಳು. ಡ್ರಾಮಾ ಅಲ್ಲ, ಅವಳು ನಡ್ಕೊಂಡಿದ್ದು ಡ್ರಾಮಾ ಅಲ್ಲ. ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ, ಅವಳ ಮನ್ಸೇನು ಅಂತ ನನಗೆ ಗೊತ್ತು. ಅವಳು ನಿನ್ ಮೇಲೆ ಇಟ್ಟಿರೋದು ಪ್ರೀತಿ ಅಲ್ಲ, ಉಸಿರು. ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಬಿಡು, ಈಗ ನನಗೆ ಅರ್ಥ ಆಯ್ತು. ನಿನ್ನ ಇಷ್ಟಪಟ್ಟಿದ್ದು ಅವಳು ತಪ್ಪಲ್ಲ, ನೀನ್ ಇಷ್ಟ ಆಗೋ ತರ ನಡ್ಕೊಂಡಿದ್ದು ನಿನ್ ತಪ್ಪು. ಒಂದ್ ಹುಡುಗಿಗೆ ಶೇಕ್ ಹ್ಯಾಂಡ್ ಕೊಡಕ್ಕೆ ಇಷ್ಟೊಂದು ಹೆದರ್ಕೋತ್ಯಾ? ಇವ್ನ್ ನನಗೆ ಹೊಡೆದಿದ್ದಕ್ಕೆ ನೀನ್ ಎಷ್ಟೊಂದು ಕೋಪ ಮಾಡ್ಕೊಂಡೆ, ನನಗೆ ಇಷ್ಟೊಂದು ಇಷ್ಟ ಆಗ್ಬಿಟ್ಟೆ. ಇನ್ನು ನಿನ್ ಜೊತೆ ಒಂದಿನ ಇದ್ದ ಬಿಂದುಗೆ ನೀನ್ ಇನ್ನೆಷ್ಟು ಇಷ್ಟ ಆಗೋ ತರ ನಡ್ಕೊಂಡಿರಲ್ಲ. ಅವಳಿಗೆ ನಾನು ಅಂತ ಬಿಟ್ರೆ ಬೇರೆ ಯಾರು ಇಲ್ಲ. ಡಾಕ್ಟರ್ ಒಂದ್ ವಾರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಕ್ ಹೇಳಿದ್ರು. ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದು ನಿನ್ನಿಂದಾನೆ, ಜ್ಞಾಪಕ ಇಟ್ಕೋ. ಬಂದಳು, ಎಣ್ಣೆ ಹೊಡೆದಳು, ಬೈದಳು, ಎಲ್ಲವನ್ನು ಬಿಸಾಕಿ ಹೋದಳು. ಎಲ್ಲವೂ ಪರಮಾತ್ಮನ ಇಚ್ಛೆ. ನಿಂತ್ಕೋ. ಬಾಕೆಳಗೆ ಎಲ್ಲಿಗೆ ಹೋಗ ಕರ್ಕೊಂಡು ಹೋಗ್ತಾ ಇದೀಯಾ? ಏಯ್ ನೋಡು, ನಿನ್ ಮಗಳನ್ನ ನಾನು ಕರ್ಕೊಂಡು ಹೋಗ್ತಾ ಇರೋದು ಮದುವೆ ಮಾಡಿ ಸಂಸಾರ ಮಾಡಕ್ಕಲ್ಲ. ಅವಳು ಕತ್ತಕ್ಕೆ ಬಿದ್ದಿರೋದು ಮಚ್ಚೇಟು, ಒಂದಿನ ಚೊಳಗೆ ಹೋಗಿದೆ. ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋರೆ ಸತ್ತೋಗ್ಬಿಡ್ತಾಳೆ. ಸತ್ರೆ ಸಾಯ್ಲಿ ಅಂತ ಬಿಟ್ಬಿಡ್ತಿದ್ದೆ. ಆದ್ರೆ ನನ್ನಿಂದ ಒಂದ್ ಹುಡುಗಿ ಸತ್ತೋಗ್ತಾಳಲ್ಲ ಅಂತ ಜೀವನ ಪೂರ್ತಿ ನಾನು ಕೊರಗಬೇಕಾಗಿ ಬರುತ್ತೆ. ಅದ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ಇವಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದೀನಿ. ಇದಕ್ಕೆ ಕಣೋ, ನೀನಂದ್ರೆ ನನಗೆ ತುಂಬಾ ಇಷ್ಟ. ಸರಿ, ನೀನೋಗಿ ಒಳಗಡೆ ಅಡ್ಮಿಟ್ ಆಗೋ. ನಾನು ನಮ್ಮ ಹುಡುಗರನ್ನ ಕಳಿಸ್ಕೊಡ್ತೀನಿ. ನಾನು ಒಬ್ಬಳೇ ಹೋದರೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ. ಯಾಕೆ? ಪೇಷಂಟ್ ಕಡೆಯವರು ಯಾರಾದರೂ ಇರಲೇಬೇಕು. ನಿನ್ನೊಳಗಡೆ ಇರೋ, ನಾನು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ. ACP ಭರತ್ ಸಿಂಗ್ ಸ್ಪೀಕಿಂಗ್. ಕೆಂಪ ರಾಜರಾಜೇಶ್ವರ ಆಸ್ಪತ್ರೆ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವ್ನು ತಪ್ಪಿಸ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಬೈ ಚಾನ್ಸ್ ತಪ್ಪಿಸ್ಕೊಂಡ್ರೆ ಮೈಸೂರಲ್ಲಿ ಪಾಸ್ ಆಗ್ತಾನೆ. ಅವನಲ್ಲಿಂದ ಮಿಸ್ ಆಗಬಾರ್ದು. ಜೀವಿ ಸತ್ತ ಸಿಕ್ಕಿದ್ರೆ ಪರವಾಗಿಲ್ಲ, ಚೆಕ್ ಮಾಡಿ ಸಿಕ್ಕಿರ್ತಾರೆ. ನೀವು ಕಡೆ ಹೋಗಿ, ನೀವು ನನ್ನ ಫಾಲೋ ಮಾಡಿ. ಕಮಾನ್ ಡೋಂಟ್ ಮೂವ್. ಸರೆಂಡರ್ ಆಗು. ಒಳ್ಳೆ ಮಾತ್ರ ಹೇಳ್ತಾ ಇದ್ದೀನಿ, ಸರೆಂಡರ್ ಆಗು. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ಒಬ್ಬ ರೌಡಿನ ಎನ್ಕೌಂಟರ್ ಮಾಡೋದಕ್ಕೆ ನಮಗೆ ಅಧಿಕಾರ ಇದೆ. ಆದರೆ ಒಂದು ಹೆಣ್ಣನ್ನ ಬೆತ್ತಲೆ ನೋಡೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಅವನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ಒಂದು ಬಿಲ್ಡಿಂಗ್ ಹಾಗೆ ದಸ್ತ ಕರೀರಿ. ಬಟ್ಟೆ ತಗೊಂಡ ಕವರ್ ಮಾಡಿ. ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಹಲೋ ಸರ್, ಅವನ್ ಯಾರು ಗೊತ್ತಾ? ಅವನ್ ಯಾಕೆ ಅರೆಸ್ಟ್ ಮಾಡ್ತಿದ್ರೆ? ವಿತೌಟ್ ಮೈ ಪರ್ಮಿಷನ್ ಡೋಂಟ್ ಟೇಕ್ ಎನಿ ಆಕ್ಷನ್ ಅಗೇನ್ಸ್ಟ್ ಕೆಂಪಾ. ಓಕೆ ಸರ್. ಯಾರ್ ಸರ್? ಸಿಎಂ ಕಡೆಯಿಂದ ಫೋನಾ? ನಾನು ಆವಾಗಲೇ ಹೇಳಿಲ್ಲ ನಿಮಗೆ ಅವನಿಗೆ ಪೊಲಿಟಿಕಲ್ ಸಪೋರ್ಟ್ ಜಾಸ್ತಿ ಇದೆ ಅಂತ. ಸಾಯಿಸ್ಬಿಟ್ಟಿದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ನಾನು ಅಡ್ಡ ಬಂದೆ. ನನ್ನ ಆಣೆಗೂ ನನ್ನ ನಂಬಿ ಅವಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವಳ ಮನಸ್ಸೇನು ಅಂತ ನನಗೆ ಗೊತ್ತು. ಅವಳು ನಿನ್ ಮೇಲೆ ಇಟ್ಟಿರೋದು ಪ್ರೀತಿ ಅಲ್ಲ, ಉಸಿರು. ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಕೂತ್ಕೋ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಕೆಂಪ ಕರ್ಕೊಬಾರ ಕೇಳ್ದ. ಯಾರು ನೀನು? ನನ್ ಕಂಡ್ರೆ ಯಾಕಿಷ್ಟು ಪ್ರೀತಿನ, ಕರುಣೆನ, ಅನುಕಂಪನ? ಎಲ್ಲ ಬೇಡ ಕಣೋ, ಬೇಡ. ನಾನು ಯಾರು, ನಾನು ಏನ್ ಕೆಲಸ ಮಾಡ್ತೀನಿ ಅಂತ ನಿನಗೇನು ಗೊತ್ತಿಲ್ಲ. ನನ್ ಬಾಳು ನಾಯಿ ಬಾಳು. ಯಾರನ್ನೋ ಎದುರ್ಸ್ಕೊಂಡು ಯಾರಿಗೋ ಎದುರ್ಕೊಂಡು ಬದುಕ್ತಾ ಇದ್ದೀವಿ. ಇವತ್ತು ನೀನೇ ನೋಡಿದ್ಯಲ್ಲ, ಅಷ್ಟು ಜನ ಪೊಲೀಸರನ್ನ ಅಟ್ಯಾಕ್ ಮಾಡಿದ್ರು, ಗುಂಡಾರ್ಸಿದ್ರು. ಅಷ್ಟು ಗುಂಡಲ್ಲಿ ಒಂದು ಗುಂಡು ನನ್ನ ತಲೆಗೆ ಬಿದ್ದಿದ್ರು. ಇಷ್ಟೊತ್ತಿಗೆ ಕೆಂಪು ಡೆಡ್ ಬಾಡಿ ವಿಕ್ಟೋರಿಯಾ ಹಾಸ್ಪಿಟಲ್ ಬಿದ್ದಿರ್ತಿತ್ತು. ಆದರೆ ನೀನು ನನ್ನ ಮೇಲೆ ಇಟ್ಟಿದೆಯಲ್ಲ ಪ್ರೀತಿ, ಅದಿವತ್ತು ನಾನು ಉಳಿಸ್ಬಿಡ್ತು. ನಾಳೆ ಯಾರ ಪ್ರೀತಿ ನಾನು ಉಳಿಸುತ್ತಪ್ಪ? ಅದಕ್ಕೆ ಬೇಡ ಕಣೋ, ಇವತ್ತೇ ಎಲ್ಲ ಮರ್ತಬೇಡೋಣ. ನೀನು ಚೆನ್ನಾಗಿ ಓದಬೇಕು, ಒಳ್ಳೆ ಕ್ಲಾಸ್ ಆಫೀಸರ್ನ ಮದುವೆ ಆಗಬೇಕು. ಈ ಅನಾಥ ಬದುಕಿದ್ರೆ ಖಂಡಿತ ನಿನ್ನ ಮದುವೆಗೆ ಬಂದೇ ಬರ್ತಾನೆ. ಇದನ್ನೆಲ್ಲ ನೀನ್ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತು ನಿನ್ನ ಜೀವನ ಶಾಶ್ವತ ಅಲ್ಲ ಅಂತ. ನಿನಗೆ ಯಾವತ್ತೋ ಏನಾಗುತ್ತೋ ಗೊತ್ತಿಲ್ಲ. ಆದರೆ ನೀನಿರೋಷ್ಟು ದಿವಸ ನಾನು ನಿನ್ನಿಷ್ಟಪಡ್ತೀನಿ. ನೀನು ಹಿಂದೆ ಸುತ್ತಲ್ಲ, ನಿನಗೆ ತೊಂದರೆ ಕೊಡಲ್ಲ. ಅಷ್ಟೇ ಯಾಕೆ, ನೀನು ನನ್ನ ಇಷ್ಟಪಡು ಅಂತನೂ ಕೇಳಲ್ಲ. ಆದ್ರೆ ನನಗೆ ನೀನಿಷ್ಟ. ಅಯ್ಯೋ ತಲೆ ಕೆಡ್ತಾ ಇದೆ ಬಿಂದು ನೀನು ಹೇಳ್ತಾ ಇರೋದು. ನೀನ್ ಇಷ್ಟಪಡ್ತಿರೋದು ನಿನ್ಗೋಸ್ಕರ ಅಲ್ಲ, ನನ್ಗೋಸ್ಕರ. ಅದನ್ನ ಅರ್ಥ ಮಾಡ್ಕೊಳ್ದಿರಷ್ಟು ಕಲ್ಲು ಮನ್ಸು ನಂದಲ್ಲ. ಆದ್ರೆ ಏನ್ ಮಾಡ್ಲಿ, ಪಾಪ ಮಾಡಿದ ಜನ್ಮ ಬಿಂದು ನಂದು, ಪಾಪ ಮಾಡಿದ ಜನ್ಮ. ನಾನು ಇಷ್ಟಪಟ್ಟಿದ್ ನನಗೇನು ಸಿಗಲ್ಲ. ತಂದೆ ತಾಯಿನ ಇಷ್ಟಪಟ್ಟೆ, ಅವರು ನಂಗೆ ಸಿಕ್ಕಿಲ್ಲ. ಹೋಗ್ಲಿ, ನನ್ನ ಪುಟ್ಟ ತಂಗಿ ಇದ್ದಾಳಲ್ಲ ಅಂತ ಸಂತೋಷವಾಗಿದ್ದೆ. ಆದ್ರೆ ಅವಳನ್ನ ಬಿಟ್ಟು ದೂರ ಹೊಟ್ಟೋದ್ಲು. ಒಂದ್ ವೇಳೆ ನಾನ್ ನಿನ್ನ ಇಷ್ಟಪಟ್ಬಿಟ್ರೆ ನೀನ್ ಕೂಡ ನನ್ ಬಿಟ್ಟಲ್ಲಿ ದೂರ ಹೊಟ್ಟೋಗ್ತೀಯ ಅಂತ ನನ್ನ ಪ್ರೀತಿನ ಹೇಳ್ಕೊಳಕ್ಕೆ ಭಯ ಆಗ್ತಿದೆ ಬಿಂದು, ಭಯ ಆಗ್ತಿದೆ. ಅಂದ್ರೆ ನನ್ ಕಂಡ್ರಿಷ್ಟ ತಾನೇ? ಹಾಗಂತ ಒಂದೇ ಒಂದ್ಸಲ ಹೇಳ್ಬಿಡೋ. ಬಿಂದು, ನೀನು ನನ್ನನ್ನು ಬಿಟ್ಟೋಗಲ್ಲ ತಾನೆ? ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಿನ್ ಜೊತೆ 2 ದಿನ ಇದ್ರು ಸಾಕು, ನಾನ್ ಸಾಯೋವರೆಗೂ ಅದನ್ನ ನೆನ್ಸ್ಕೊಂಡೇ ಇರ್ತೀನಿ. ಬಾಯ್ಲೆ, ಏನು ಇನ್ಮೇಲಿಂದ ಇವಳು ನಂಬಿಂದು ನಮ್ ಜೊತೆನೆ ಇರ್ತಾಳೆ. ನೀನ್ ಆಟೋಲ್ ಹೋಗು, ನಾನ್ ಕೆಂಪನ್ ಜೊತೆ ಇರ್ತೀನಿ. ಅಕ್ಕೋ ತೋರ್ಸ್ಬಿಟ್ಟಲ್ಲಾಕ ನೀನ್ ನೆನಕ್ಳು ಬುದ್ಧಿನ. ಹೇ ನಿಲ್ಲು ನಿಲ್ಲು, ನಿನ್ ಹಾರ್ಟು ನನ್ ಯಾರು ಅಂತ ಕೇಳ್ತಿದೆ. ಪರಿಚಯ ಮಾಡ್ಕೊಡ್ಲಾ? ಮಾಡ್ಕೋ. ಹಾಯ್, ನನ್ ಹೆಸರು ಬಿಂದು ಅಂತ. ನೀನ್ ಯಾರು? ಕೆಂಪನಾ? ಡಬ್ಬಾ ಹೆಸರು. ಅಂದುವೊಮ್ಮೆ ಸುಮ್ಮನೆ ಕದ್ದು ನೋಡಿ ನಿನ್ನನೆ ಕಳೆದುಕೊಂಡೆ, ನನ್ನ ನಾನು ಮೆಲ್ಲ ಮೆಲ್ಲನೆ. ಅಂದುವೊಮ್ಮೆ ಸುಮ್ಮನೆ ಕದ್ದು ನೋಡಿ ನಿನ್ನನೆ ಕಳೆದುಕೊಂಡೆ, ನನ್ನ ನಾನು ಮೆಲ್ಲ ಮೆಲ್ಲನೆ. ಅಂದುವೊಮ್ಮೆ ಸುಮ್ಮನೆ ಸುಮ್ಮನೆ ಕದ್ದು ನೋಡೆ ನಿನ್ನನೆ ಕಳೆದುಕೊಂಡೆ ನನ್ನೆ ನಾನು ಮೆಲ್ಲ ಮೆಲ್ಲನೆ ಅಂದು ಒಮ್ಮೆ ಸುಮ್ಮನೆ ಕದ್ದು ನೋಡೆ ನಿನ್ನನೆ ಕಳೆದುಕೊಂಡೆ ನನ್ನೆ ನಾನು ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲ ಮುಖ ಏನ್ ನೋಡ್ತೀಯೋ ಹಾರ ಬದಲಾಯಿಸ್ಕೊಳ್ಳಿ ತಗೊಳ್ಳೆ ಹಾರಾಕೆ ನಂಗೆ ಏಯ್ ಅವಳು ಹಾಕೊಳ್ಳಲ್ಲ ಕಣೋ ನೀನೇ ಹಾಕೋ ಏಯ್ ಹೊಡಿಬೇಡ ಸುಮ್ಮನೆ ಇರೋ ಏಯ್ ಅವಳು ಹಾಕಲ್ಲ ನೀನೇ ಹಾಕೊಳ್ಳೋ ಬೇಗ ಯಾಕೆ ನಿಲ್ಲಿಸ್ದೆ ಹೋಗುತ್ತಾನೆ ಸಿಗ್ನಲ್ ಅಕ್ಕ ಕಣ್ ಕಾಣಲ್ವಾ ನಿನ್ಗೆ ಇವಳು ಬೇರೆ ಅಳ್ತಿದ್ದಾಳೆ ಅಯ್ಯೋ ದೇವ್ರೆ ಟೈಮ್ ಬೇರೆ ಆಯ್ತಲ್ಲಪ್ಪ ಓಡ್ ಹೋಗ್ತಾ ಇದ್ದಾಳೆ ಹಿಡ್ಕೊಳ್ಳೋ ಬಿಂದು ಓಡು ಓಡು ಓಡೆ ಸಿಗ್ಬೇಡ ಓಡು ಎಸ್ಕೇಪ್ ಆಗು ಬಿಂದು ಹಲೋ ಯಾರು ನಾನ್ ಜ್ಯೋತಿ ನೀವ್ ಯಾರು ನಾನ್ ಕೆಂಪ ಬಿಂದು ಇದ್ದಾಳಾ ಇದ್ದಾಳೆ ಸ್ವಲ್ಪ ಕೊಡ್ತೀಯಾ ಒಂದ್ ನಿಮಿಷ ಬಿಂದು ಬಿಂದು ಕೆಂಪ ಫೋನ್ ಮಾಡಿದ್ದಾನೆ ಕಣೆ ಕೆಂಪನಾ ಏನಿಷ್ಟೊತ್ತಲ್ಲಿ ಹಲೋ 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 ಬಿಂದು ಯಾಕೆ ಮಾತಾಡ್ತಿಲ್ಲ ಏನಾಯ್ತು ಕೆಟ್ಟ ಕನ್ಸು ಬಿತ್ತಾ ನೀನಿದೆಯಲ್ಲ ನನಗೇನು ಆಗೋದಿಲ್ಲ ಮಲ್ಕೋ ಇಡ್ಲಾ ಇಡ್ಲಾ ಬಾಯ್ ಮಲ್ಕೊಳೆ ಅವನನ್ನ ಮಲ್ಕೊಳಕ್ ಹೇಳಿ ನೀನ್ ಯಾಕೆ ಕೂತಿದ್ಯಾ ಅವನಿನ್ನು ಮಲ್ಗಿರಲ್ಲ ಕಣೆ ಇದೆಯಾ ಹಿಂಗ ಹೊಡೆಯೋದು ಚಿನ್ನಯ್ಯ. ಎಸ್ ಸರ್. ಗಾಡಿಲಿ ಪ್ಲಾಸ್ಟಿಕ್ ಕವರ್ ಇಟ್ಟಿದ್ದೀನಿ, ತಗೊಂಡ್ ಬಾ. ಓಕೆ ಸರ್. ತಗೋ. ಎಲ್ಲಿದ್ಯಾ? ಶ್ರೀರಾಮ್ಪುರ. ಮದುವೆ ಆಗಿದ್ಯಾ? ಮಕ್ಕಳು? ಎರಡು ಮಕ್ಕಳು. ಬಾಡಿಗೆ ಮನೆನಾ? ಎಷ್ಟು ಬಾಡಿಗೆ? 1,000 ರೂಪಾಯಿ. 1,000 ರೂಪಾಯ? ಹೆಂಗ ಜೀವನ ಮಾಡ್ತೀಯ ಚಿಕ್ಕ ಮನೇಲಿ? ಕೆಂಪನ್ ಜೊತೆ ಎಷ್ಟು ವರ್ಷದಿಂದ ಇದೆಯಾ? 2 ವರ್ಷದಿಂದ ಇದ್ದೀನಿ. 2 ವರ್ಷದಿಂದ ಅವನ ಜೊತೆ ಇದೆಯಾ? ಒಂದು ಸ್ವಂತ ಮನೆ ಮಾಡ್ಕೊಟ್ಟಿಲ್ವಾ? ಛೇ, ಡಬ್ಬ ನನ್ನ ಮಗ. ರೌಡಿ ಆಗೋದು ದೊಡ್ಡ ವಿಷಯ ಅಲ್ಲ, ನಂಬರ್ 1 ಆಗಬೇಕು. ಆವಾಗಲೇ ದುಡ್ಡು ಮಾಡೋಕ್ಕಾಗೋದು, ಮರ್ಯಾದೆ ಸಿಗೋದು. ನೋಡು, ಕೆಂಪ ಈ ಫೀಲ್ಡ್ಗೆ ಬರಕ್ಕೆ ಮುಂಚೆ ನಿನಗಿಂತ ಬಡವ. ಗೋಪಿನಾಥ್ ತಮ್ಮಲ್ಲಿ ದನ ಕುರಿ ಮೇಯಿಸ್ಕೊಂಡು 1 ರೂಪಾಯಿ 2 ರೂಪಾಯಿ ಕೂಲಿ ಮಾಡ್ತಾ ಇದ್ದ. ಆದ್ರೆ ಇವತ್ತು ಹೆಚ್ಚು ಕಮ್ಮಿ 50 ಕೋಟಿ ಬಾಳ್ತಾನೆ. 50 ಕೋಟಿ ಅವನು ಹೇಗೆ ಇಷ್ಟು ಬೇಗ ಬೆಳೆದ ನಿಂಗೆ ಗೊತ್ತಲ್ಲ. ರೆಡ್ಡಿ ಕೆಂಪ ರೆಡ್ಡಿನ ಹೊಡೆದಾಕ್ದ, ಅವನ ಜಾಗ ಕೆಂಪ ಬಂದ. ನಾಳೆ ಕೆಂಪನ ಹೊಡೆದಾಕಿದ್ರೆ ಅವನ ಜಾಗ ಇನ್ನೊಬ್ಬ ಬರ್ತಾನೆ. ಬೇಡ, ನೀನೇ ಕೆಂಪನ ಹೊಡೆದಾಕಿದ್ರೆ ಅವನ ಜಾಗ ನೀನೇ ಬರ್ತೀಯಾ? ಹಾ, ನಾನು ನಿನಗೆ ಫುಲ್ ಸಪೋರ್ಟ್ ಮಾಡ್ತೀನಿ. ನಿನ್ನ ಮೇಲಿರೋ ಅಷ್ಟು ಕೇಸನ್ನು ವಜಾ ಮಾಡಿಸ್ತೀನಿ. ರಾಜಂತರ ತಿರುಗಾಡು, ಅದು ನಾನು ಹೇಳಿದಾಗ ಮಾಡಿದ್ರೆ, ಇಲ್ಲ ಅಂದ್ರೆ ಸಾಯವರೆಗೂ ಜೈಲು. ಹೆಂಡತಿ ಮಕ್ಕಳು ಏನಾಗ್ತಾರೋ ಗೊತ್ತಿಲ್ಲ. ಚೆನ್ನಯ್ಯ ಬಾಯಲ್ಲಿ. ಈ ಚೆಕ್ ತಗೊಂಡೋಗಿ ಶಿಂಡದ ಮನೆಗೆ ಕೊಡು. ಸರ್, ಅವ್ರ ಮನೆಯಲ್ಲಿ ಇದೆ ಅಂತ ಗೊತ್ತಿಲ್ಲ ಸರ್. ಶಿವರಾಮ್ಪುರಕ್ಕೆ ಶಿಂಡ ಮನೆ ಎಲ್ಲಿಂದ ಕೇಳೋ, ಹೇಳ್ತಾರೆ. ಹಾ, 140 ಬರೀ, ಫಸ್ಟ್ ಕ್ರಾಸ್, MJR ಸ್ಟ್ರೀಟ್, ಶ್ರೀರಾಮ್ಪುರ. ಅಲ್ಲಿ ಹೋಗಿ ಶಿಂಡನ್ ಮನೆಯಲ್ಲ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಗುರಿ ಹಳ್ಳಕ್ಕೆ ಬಿತ್ತು. ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಅಂತಾರೆ. ಲೋ ಕೆಂಪ ನನ್ನ ಮಗನೇ, ತಪ್ಪಿಸ್ಕೊಳ್ಳೋ ನೋಡ್ತೀನಿ ಇವಾಗ. ಹೇಳು ಮೇಲೆ. ಕೈ ಕೊಡು. ಎಂಜಲ್ ಕೊಡು, ಪರವಾಗಿಲ್ಲ. ಈಗ ನೀನ್ ನಂಬರ್ 1. ನನ್ನ ಪ್ರೀತಿ ಮಾಡುತ್ತಾ ಎಲ್ಲೋ ಒಂದು ಫೋನ್ ಮಾಡು, ಎಲ್ಲೋ ಸ್ವಲ್ಪ ಮಾತನಾಡು, ಕಿಲೋ ಕಿಲೋ ಸ್ಮೈಲು ಚೆಲ್ಲುತ್ತಾ. ಸಿಹಿ ಕಾಫಿಯ ಮುದ ನಿನ್ನ ಮಾತಲ್ಲಿದೆ, ಪ್ರತಿ ಭಾಷೆಯ ಶುಭಾಶಯ ನಿನ್ನ ಪ್ರೀತಿಯ ತಂದಿದೆ. ನಿನ್ ಹಂಗೆ ಯಾರು ನಂಗೆ ಯಾಕೋ ಇಷ್ಟವಿಲ್ಲವೇ, ನೀನಂದ್ರೆ ನಂಗೆ ಪಂಚಪ್ರಾಣವೇ. ಹಲೋ ಒಂದು ಫೋನ್ ಮಾಡು, ಎಲ್ಲೋ ಸ್ವಲ್ಪ ಮಾತನಾಡು, ಕಿಲೋ ಕಿಲೋ ಸ್ಮೈಲು ಚೆಲ್ಲುತ್ತಾ. ಪ್ರತಿ ತಾಣವು ಹೊಸತಾದವು ಜೊತೆಯಲ್ಲಿ ನೀನಿದ್ದರೆ. ಆ ಮೋಡ ತಂದು ಚಂದದೊಂದು ಗೂಡು ಕಟ್ಟುವ, ಆ ಗೂಡಲ್ಲೊಂದು ಕೂಡಿ ನಾವು ಆಡಿ ಹಾಡಿ ಪ್ರೀತಿ ಮಾಡುವ. ಎಲ್ಲೋ ಒಂದು ಫೋನ್ ಮಾಡು, ಎಲ್ಲೋ ಸ್ವಲ್ಪ ಮಾತನಾಡು, ಕಿಲೋ ಕಿಲೋ ಸ್ಮೈಲು ಚೆಲ್ಲುತ್ತಾ. ಹೋ ನಂಗಾಗಿ ಹಾಡು ಹಾಡು, ಮುಂದರೆ ನಿಬುತ್ತು ಮಾಡು, ಸದಾ ನನ್ನ ಪ್ರೀತಿ ಮಾಡುತ್ತಾ. ಎಲ್ಲೋ ಫೋನ್ ಮಾಡು, ಮಾತನಾಡು, ಕಿಲೋ ಕಿಲೋ ಸ್ಮೈಲು ಚೆಲ್ಲುತ್ತಾ. ಹೌದು, ನಾವೀಗ್ಲೇ ಯಾಕೆ ಮದ್ವೆ ಆಗ್ಬೇಕು? ಫಸ್ಟ್ ನೈಟ್ ಆದ್ಮೇಲೆ ಮದ್ವೆ ಮಾಡ್ಕೋಬೋದಲ್ಲ. ಹೊಡಿಬೇಡ ಬಿಂದು, ಬಿಂದು ಹೊಡಿಬೇಡ, ಬಿಂದು ಬಿಂದು ಹೊಡಿಬೇಡ, ಬಿಂದು ಬಿಂದು ಹೊಡಿಬೇಡ. ಬಿಂದು, ಇವತ್ ನಮ್ಮಿಬ್ಬರು ಮದ್ವೆ. ನನ್ಗಾದ್ರೂ ತಾಯಿ ತಂದೆ ಯಾರಿಲ್ಲ, ನಿನ್ಗಾದ್ರೂ ಒಬ್ಳು ತಾಯಿ ಇದ್ದಾಳಲ್ಲ. ಅವಳು ಏನೇ ಆಗಿರ್ಲಿ ತಾಯಿ ತಾನೆ. ನಮ್ಮ ಮದ್ವೆ ಕರಿಬೋದಿತ್ತಲ್ಲ. ನಮ್ಮಿಬ್ರು ಮದ್ವೆ ಅವಳಿಗೆ ಮೊದಲೇ ಇಷ್ಟ ಇಲ್ಲ, ಆದರೂ ಕರಿಯೋಣ ಅಂದ್ರೆ. ಅವಳಂತೂ ಪೊಲೀಸ್ನವರು ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಅವಳು ಯಾವಾಗ ರಿಲೀಸ್ ಆಗ್ತಾಳೋ ಯಾರಿಗೆ ಗೊತ್ತು. ಹೌದಲ್ಲ, ಹೋಗ್ಲಿ ಬಿಡು. ನಮ್ ಶಿಂಡಾನೇ ಇದಾನಲ್ಲ, ಅವನೇ ಆಶೀರ್ವಾದ ಮಾಡ್ತಾನೆ. ನಿಲ್ಸಿ ನಿಲ್ಸಿ ನಿಲ್ಸಿ. ಯಾಕೆ? ನನಗ್ ಹೂ ತಕ್ಕೊಡು. ಬೇಡ ಬಾ, ದೇವಸ್ಥಾನ ಸಿಗುತ್ತೆ ಅಲ್ಲೇ ತಕ್ಕೊಡ್ತೀನಿ. ನಾನು ಇಲ್ಲೇ ತಗೋಬೇಕು. ಈಗಲೇ ಇಷ್ಟು ಹೊಟ್ಟೆ ಉರಿಸ್ತೀಯ, ಇನ್ ಮದ್ವೆ ಆದ್ಮೇಲೆ ಕಟ್ಕೊಂಡು ಅಷ್ಟೇ ನನ್ ಕತೆ. ಗೋವಿಂದ ಗೋವಿಂದ. ಅರ್ಧಮಳ ಹೂ ಕೊಡಿ. ಅರ್ಧಮಳನ ಕಿವಿಗೆ ಹಾಕೊಳಕ? 4 ಮೊಳ ಕೊಡಿ. ತಗೋ ಮುರ್ಸು. बिंदु सिंडा बड़ा करो बिंदु ನಮ್ ಶಿಂಡಾನೇ ಇದಾನಲ್ಲ, ಅವನೇ ಆಶೀರ್ವಾದ ಮಾಡ್ತಾನೆ. ಕಥೆ ತುಂಬಾ ಚೆನ್ನಾಗಿದೆ, ಆದರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಭರತ್ ಸಿಂಗ್ ಅವರನ್ನ ಸಸ್ಪೆನ್ಷನ್ ಇಟ್ಟಿದ್ದೀವಿ, ತನಿಖೆ ಟೈಮಲ್ಲಿ ರೌಡಿ ಸಿಂಡನ್ನ ಅರೆಸ್ಟ್ ಮಾಡಿದ್ದೀವಿ. ಇದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಸರ್, ನನಗೇನಾದ್ರೂ ಡೌಟ್ ಇದ್ರೆ, ಇನ್ಫಾರ್ಮೇಶನ್ ಬೇಕಾಗಿದ್ರೆ ನಿಮ್ಮನ್ನ ಮೀಟ್ ಮಾಡಬಹುದಲ್ವಾ? ಓ ಎಸ್, ಥ್ಯಾಂಕ್ ಯು ವೆರಿ ಮಚ್. Wish you all the best. Thank you, sir. ಇನ್ನೆಷ್ಟು ಸುದ್ದಿಗಳು? ಮೈಸೂರಿನಲ್ಲಿ ಮುರುಘರಾಜೇಂದ್ರ ಮಠದ ವತಿಯಿಂದ ಶ್ರೀ ಶ್ರೀ ಗುರುಶ್ರೀ ಸ್ವಾಮೀಜಿಯವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಕೂಲಿ ಕಾರ್ಮಿಕರಿಗೆ ಮತ್ತು ಮೈಸೂರು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಉಚಿತ ಬಟ್ಟೆಗಳನ್ನು ಹಾಗೂ ಮಠದ ವತಿಯಿಂದ 500 ರೂಪಾಯಿಗಳಂತೆ ಮಾಸಿಕ ಭತ್ಯೆಯನ್ನು ಕೊಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು ತಿಳಿಸಿದರು. ಮೈಸೂರಲ್ಲಿದ್ಯಾ? ಕೆಂಪಾ ಎಂಬ ರೌಡಿಯು 2 ವರ್ಷದ ಹಿಂದೆ ಕೊಲೆಯಾಗಿದ್ದ. ಆದರೆ ಈಗ ಅವನು ಬದುಕುಳಿದಿದ್ದು ಎಲ್ಲೋ ತಲೆಮರೆಸಿಕೊಂಡಿದ್ದಾನೆ ಎಂದು ಪೊಲೀಸ್ ಮೂಲಗಳು ಖಚಿತಪಡಿಸಿವೆ. ಹೆಸರು ಕೆಂಪ, ಹುಟ್ಟೂರು ಗೋಪಿನಾಥಂ. ತಂಗಿನ ಕೊಲೆ ಮಾಡಿದಂತ ಎಸ್ಟಿಎಫ್ ಯೋಧರನ್ನ ಸಾಯಿಸಿ ತಲೆ ತಪ್ಪಿಸಿಕೊಂಡು ಬೆಂಗಳೂರಿಗೆ ಬಂದ. ಯಾರು ನೀವು? ಐ ಆಮ್ ಕವಿತಾ, ಪ್ರೆಸ್ ರಿಪೋರ್ಟರ್. ನಿನ್ ಲೈಫ್ ಸ್ಟೋರಿ ಬಗ್ಗೆ ಫಿಲ್ಮ್ ಮಾಡ್ತಾ ಇದ್ದೀನಿ. ಹೌದು, ಏನಿದ್ ನಿನ್ ಜೀವನ? ಹೊಟ್ಟೆ ಪಾಡ್ಗೋಸ್ಕರ ಹೀಗ್ ಮಾಡ್ತಾ ಇದ್ಯಾ, ಇಲ್ಲ ಸಾವಿಗೆ ಹೆದ್ರಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಈ ವೇಷ ತೊಟ್ಕೊಂಡಿದ್ಯಾ? ಎರಡೂ ಅಲ್ಲ. ನೆಮ್ಮದಿಗೋಸ್ಕರ ಯಾಕೆ ಹಳೆದಿನೆಲ್ಲ ನಾಪ್ಸಿನ ನೆಮ್ಮದಿನ ಹಾಳು ಮಾಡ್ತಾ ಇದ್ದೀರಾ? ದಯವಿಟ್ಟು ನಾನು ಬಿಟ್ಬಿಡಿ. ನೀವೆಲ್ಲ ಯಾವತ್ತಾದ್ರೂ ಒಂದೇ ಒಂದ್ಸಲ ನಾನು ಯಾಕೆ ಈ ಥರ ಆದೆ ಅಂತ ಯೋಚನೆ ಮಾಡಿದ್ದೀರಾ? ನಾನೇ ಈ ಫೀಲ್ಡಿಗೆ ಬಂದಿಲ್ಲ, ನನ್ನ ಈ ಫೀಲ್ಡಿಗೆ ಕರ್ಕೊಂಬಂದ್ರು. ನೋಡಿ ಲಾಂಗ್ ಹಿಡಿಯ ವಯಸ್ಸ ನಂದು, ಆದ್ರೂ ನನ್ನ ಕೈಗೆ ಲಾಂಗ್ ಕೊಟ್ರು. ಈ ಜೀವನ ಅನ್ನೋದು ಬೆಂಕಿ ಕಡ್ಡಿ ಇದ್ದಾಗೆ. ಅದನ್ನ ಮನೆ ಸುಡೋಕ್ಕೂ ಉಪಯೋಗಿಸ್ಕೋಬಹುದು, ದೀಪ ಹಚ್ಚೋಕ್ಕೂ ಉಪಯೋಗಿಸ್ಕೋಬಹುದು. ನೀವೆಲ್ಲ ಸೇರಿ ನನ್ನ ಬರೀ ಮನೆ ಸುಡಕ್ಕೆ ಮಾತ್ರ ಉಪಯೋಗಿಸ್ಕೊಂಡ್ರಿ. ನೀವೆಲ್ಲ ಸೇರಿ ಅಂದ್ರೆ ನಾನೇನ್ ಮಾಡ್ದೆ? ಏನಂದ್ರಿ? ನನಗೆ ರೌಡಿಯನ್ನ ಪಟ್ಟ ಕಟ್ಟಿದ್ದೆ ನಿಮ್ಮ ಪೇಪರ್ನವರು. ತಿಳಿದೋ ತಿಳಿದೇನೋ ರೆಡ್ಡಿನ ಮರ್ಡರ್ ಮಾಡಿದೆ. ಅದನ್ನ ನಿಮ್ಮ ಪೇಪರ್ ಅವರು ಸೌತ್ ಇಂಡಿಯಾ ನಂಬರ್ 1 ಡಾನ್ ರೆಡ್ಡಿನ ಕೊಲೆ ಮಾಡಿದ ಕೆಂಪ ಅಂತ ಹಾಕ್ಬಿಟ್ರಿ. ಜನ ನೋಡಿ ನನಗೆ ಎದುರ್ಕೊಂಡ್ರು. ಹಣ ಸಿಕ್ತು, ಹೆಸರು ಸಿಕ್ತು, ಎಲ್ಲ ಸಿಕ್ತು. ಇದನ್ನೆಲ್ಲ ಬಿಟ್ಟು ನನ್ನ ಬಿಂದು ಜೊತೆ ಸಂತೋಷವಾಗಿರೋಣ ಅನ್ಕೊಂಡಿದ್ದೆ. ಆದ್ರೆ ಜೀವನದಲ್ಲಿ ನಿನಗೆ ಯಾರು ತುಂಬಾ ಇಷ್ಟ? ದೇವರು ಬಿಟ್ರೆ ನನ್ನ ತಂಗಿ ಜಯ, ಆಮೇಲೆ ನನ್ನ ಬಿಂದು. ಒಂದ್ ವೇಳೆ ಅವಳು ನಿನಗೆ ಸಿಕ್ಬಿಟ್ರೆ ನೀನೇನ್ ಮಾಡ್ತೀಯಾ? ನೀವು ಹೊರಡಿ. ನಿನ್ ಬಿಂದು ಬದುಕಿದಾಳೆ. ಅವಳಿಲ್ಲೇ ಮೈಸೂರಲ್ಲೇ ಇದ್ದಾಳೆ. ಆದ್ರೆ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಹೇಗಿದ್ದಾಳೆ ಅಂತ ಮಾತ್ರ ನನಗೆ ಗೊತ್ತಿಲ್ಲ. ಇಲ್ಲ, ಸಾಧ್ಯ ಇಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ? ನಿಜ, ಸತ್ಯ ನನ್ನ ನಂಬು. ಮೇಡಮ್, ನೀವು ನಂಗೆ ಮೋಸ ಮಾಡ್ತಿಲ್ಲ ತಾನೆ? ಇಲ್ಲ. ಸುಳ್ಳು ಹೇಳ್ತಿಲ್ಲ ತಾನೆ? ಖಂಡಿತ ಇಲ್ಲ. ಮನೆಗೆ ಎರಡು ಬಂದಿದ್ಯಾ? ಪ್ರಯಾಣ ನಡ್ತೀಯಾ? ಎಳ ಮೇಲೆ ಬಿಡೋದಾರೆ. ಸರ್, ಇಲ್ಲಿ ಬಿಂದು ಅಂತ. ಬಿಂದುನಾ? ಯಾವ ಬಿಂದುಲ? ಹೋಗಪ್ಪ, ನಿಂತ್ಕೋಬಾರ್ದು. ಅವನು ಹೆದರದಿರು ಬರಲಿ ಬಿಡು ಏನಾದರೂ ಇರಲಿ ಬಿಡು ನೋವುಗಳು ನೂರಿದ್ದರೂ ಅವನು ಇರುವನು ಹೆದರದಿರು ಅವನು ಇರುವನು ಹೆದರದಿರು. ಅಪ್ಪ ಸ್ವಾಮಿ ಅಣ್ಣ ರೈಲ್ ಕಂಬಿ ದಾಟಿಸ್ಬಿಡ್ರಪ್ಪ ನಿಮಗೆ ಪುಣ್ಯ ಬರ್ತದೆ. ಅಪ್ಪ ರೈಲ್ ಕಂಬಿ ದಾಟಿಸ್ಬಿಡ್ರಣ್ಣ ಪುಣ್ಯ ಬರ್ತದೆ ನಿಮಗೆ ಧರ್ಮ ಬರ್ತದೆ. ಅಪ್ಪ ಸ್ವಾಮಿ ಅಣ್ಣ ನಿಮಗೆ ಧರ್ಮ ಬರ್ತದೆ ರೈಲ್ ಕಂಬಿ ದಾಟಿಸ್ಬಿಡ್ರಣ್ಣ. ಅಪ್ಪ ಯಾರು 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 ನೀನು ಹೇಳಬಾರದೆ ನನ್ನೆ ಮರೆತು ಯಾಕೋ ನಿನ್ನ ಹಾಗೆ ಕೇಳಿದೆ ಅಂದು ಒಮ್ಮೆ ಸುಮ್ಮನೆ. ಆ ದೇವರು ನಿನ್ನ ಚಂದ ಮಡಗ್ಲಿ ಕಣಪ್ಪ ನೂರು ವರ್ಷ ಚಂದ ಆಗಿರಪ್ಪ. ನಡ ಮಗ ರೈಲ್ ಬಂದ್ಬಿಟ್ಟದು. ಬಿಂದು ಯಾರು ಬಿಂದು ಬಿಂದು ನಿನ್ ಕೆಂಪ ಮನಿ ನೋಡ್ ಬಿಂದು ಬಿಂದು ಎದ್ದೇಳು ಬಿಂದು ಬಿಂದು ಯಾರಪ್ಪ ಬಿಂದು ಯಾರು ಬಿಂದು ಎದ್ದೇಳು ಯಾರು ಅಮ್ಮ. ಅಯ್ಯೋ ಪಾಪಿಗಳ ಪಾಪಿಗಳ ಎಲ್ಲ ಸೇರಿ ಅವಳನ್ನ ಕರ್ಕೊಂಡೋಗಿ ಹಾಳು ಮಾಡಿ ಈಗ 5 ತಿಂಗಳು ಗರ್ಭಿಣಿ ಆದ್ರೂ ಬಿಡಕ್ಕಿಲ್ಲ ಅಂತಿರಲ್ಲ. ದೇವ್ರ ನಿಮಗೆ ಒಳ್ಳೇದು ಮಾಡಕ್ಕಿಲ್ಲ, ದೇವ್ರ ನಿಮಗೆ ಒಳ್ಳೇದು ಮಾಡಕ್ಕಿಲ್ಲ ಪಾಪಿಗಳ. ಬಾವ 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 ತಾಯಿ ಹೋಗವ, ಹೇಳವ ಮಕ್ಕೆ ಹೋಗವ ಬಾವ ತಾಯಿ, ಬಾವ ಹೋಗವ ಮೆಲ್ಲಕ್ಕೆ ಹೇಳವ ನಡುವ ನಡಮಗ ಹೋಗವ ನಡಮಗ, ಈ ಜಾಗ ಬೇಡ ಕಣವ, ಬೇರೆ ಎಲ್ಲಾರ ದೂರ ಒಟ್ಟಾಗವ ಕಣವ. ನಿಮ್ ಕಾಲಿದ್ ಬೇಡ್ಕೋತೀನಿ, ಇವಳು ನನ್ಬಿಂದು ನನಗ್ ಕೊಟ್ಬಿಡಿ. ಜೊತೆಲೇ ತುತ್ತು ತಿಂದ ಗೆಳೆಯನೇ ನಮ್ಮಿಬ್ಬರನ್ನ ಶೂಟ್ ಮಾಡಿ ಬೇರೆ ಮಾಡಿ ನನ್ನನ್ನೇ ತಾಕೊಂಡೋಗಿ KRS ನಮಗ್ ಬಿಸಾಕ್ಬಿಟ್ಟು ಹೋದ. ಯಾರೋ ನನ್ನ ನೋಡಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಮೈಸೂರು ದಸರಾ ನಡೆಯಾಗ ಅರಮನೆ ಮಂಚೂರಿ ಕಸು ತೊಟ್ಟಿಲಿ ಎಂಜಲ್ ತಿಂತ ನಿಂತಿದ್ಲು. ಹುಡುಗರೆಲ್ಲ ಸೇರಿ ಉಚ್ಚಿ ಉಚ್ಚಿ ಅಂತ ಕಲ್ಲು ಹೊಡಿತಾ ಇದ್ರು. ಅಳ್ತಾ ಅಳ್ತಾ ನಾನು ಮಂಚೂರಿಗೆ ಬಂದ. ನಿನ್ ಹಾರ್ಟು ನನ್ ಯಾರು ಅಂತ ಕೇಳ್ತಿದೆ. ಪರಿಚಯ ಮಾಡ್ಕೊಡ್ಲಾ? ಪರಿಚಯ ಮಾಡ್ಕೊ. ನನ್ನ ಹೆಸರು ಬಿಂದು ಅಂತ. ನೀನ್ ಯಾರು? ನೀನ್ ಯಾರು? ಕೆಂಪನಾ? ಕೆಂಪನ ಡಬ್ಬ ಹೆಸರು, ಡಬ್ಬ ಹೆಸರು. ನಮ್ಮಿಬ್ಬರನ್ನ ಬಿಟ್ಬಿಡಿ. ಬಿಂದು ಜೊತೆ ಜೀವನ ಮಾಡಿಕೊಂಡು ಎಲ್ಲರೂ ಬದುಕೋತೀನಿ. ಸ್ವಾರ್ಥ, ಮೋಸ, ವಂಚನೆ, ದ್ರೋಹ, ಜಾತಿ ಧರ್ಮವೇ ಮನುಷ್ಯನ ಬದುಕು ಎಂದು ತಿಳ್ಕೊಂಡಿರೋ ಈ ಪಾಪಿಗಳ ಲೋಕದ ಕಣ್ಣಿಗೆ ನೀವು ಸತ್ತಿದ್ದೀರಾ, ಅದು ಹಾಗೆ ಇರಲಿ.